ಪುತ್ರ ಧರ್ಮವನ್ನು ಪರಿಪಾಲಿಸಲು ಹತ್ಯೆ ಮಾಡಿದರು. ಪಿತೃಹತ್ಯೆ ಮಹಾಪಾಪವಲ್ಲವೇ ಕೃಷ್ಣ? ಇಂದು ನಿನಗೆ ಪಿತೃವಿನ ಹತ್ಯೆ ಮಹಾಪಾಪವೆಂದು ಅನಿಸುತ್ತಿದ್ದರೆ ಮುಂದೆ ಕಲಿಯುಗದಲ್ಲಿ ಅದರ ಕಾರಣಗಳು ಹಲವು ಅವತಾರಗಳನ್ನು ತಳೆಯುತ್ತವೆ. ಅಲ್ಲಿ ಪಾಪ ಪುಣ್ಯಗಳಿಗೆ ನೆಲೆಯೇ ಇರುವುದಿಲ್ಲ. ಜೀವನದಲ್ಲಿ ಎಲ್ಲದಕ್ಕೂ ಒಂದು ಕೊನೆ ಅಂತಿರುತ್ತೆ. ಅದನ್ನೆಲ್ಲ ಎದುರಿಸಿ ಬದುಕಬೇಕು. ಇನ್ನೊಬ್ಬರ ಜೀವನದಾಗ ಏನಾರ ನಡೆದಾಗ ಅಷ್ಟೇ ನಾವು ಹಿಂಗೆ ಮಾತಾಡ್ಬೋದು. ನಮ್ಮ ತಾಟ್ನಾಗ ಕತ್ತಿ ಸತ್ತು ಬಿದ್ದಿರೋ ಮುಂದೆ ಮಂದಿ ತಾಟ್ನಾಗಿನ ನೊಣ ಓಡ್ಸೋಕೆ ಹೋಗಬಾರ್ದು. ಅಲ್ಲಯ್ಯ, ಏನೋ ನಿನ್ನ ಗ್ರಾಚಾರ ನೆಟ್ಟಿಗಿಲ್ಲ ಅಂತ ನಾಲ್ಕು ಒಳ್ಳೆ ಮಾತು ಹೇಳಿದ್ರೆ ನನಗೇ ವೇದ ಅಂತ ಹೇಳ್ತಿಲ್ಲಯ್ಯ. ಹಂಗಲ್ಲಪ್ಪ, ಇಲ್ಲಿ ತನ ಇಷ್ಟು ದಿನ ದಿನಾನ ಕೊಟ್ರೆ ಲಂಚ ನಿನ್ನ ನಾಲ್ಕಿ ತಿಕ್ಕಿ ತಿಕ್ಕಿ ಅದ್ರ ಮ್ಯಾಲೆ ಕುಂತ್ಕಂಡು ಈ ಮಾತು ಹೇಳ್ಸಕ್ಕೆ ಹತ್ತೈತಲ್ಲ. ನಾಲ್ಕು ಸಮಾಧಾನ ಮಾತಿಗೂ ಲಂಚನ ಬೇಕಾತಲ್ಲ ಶಿವನ. ಲಂಚ ಸಮಾಧಾನ ಮನೆ ನೆಲೆಬಿಟ್ಟು ಬಂದಿದೆ. ಹೆಂಗೆ ಹಳ್ಳಿ ಕಮಾರ
ನಾಲ್ಕು ಒಳ್ಳೆ ಮಾತು ಹೇಳಿದ್ಕೆ ಲಂಚದ ನೈವೇದ್ಯನ? ನೋಡ್ದ ಏನನ್ನ? ನೆಕ್ಸ್ಟ್ ಮಾಡೋ ಪ್ರೋಗ್ರಾಮ್ ಅಷ್ಟೇ. ಏನಾಯ್ತು ಸೂರ್ಯ? ಈಸ್ ಎವ್ರಿಥಿಂಗ್ ಆಲ್ ರೈಟ್? ಡಾಕ್ಟರ್ ಒಂದು 8 ಗಂಟೆಗೆ ಬರ್ತಾರೆ, ಗೊತ್ತಾಗತ್ತೆ. ಒಂದು ಕೆಲಸ ಮಾಡ್ರ, ನೀವು ಹೊರಟ್ಬಿಟ್ಟು ರೆಸ್ಟ್ ತೊಗೊಂಡು ಒಂದು 12 ಗಂಟೆಗೆ ಆಫೀಸಿಗೆ ಬಂದುಬಿಡಿ. ಅಷ್ಟೊತ್ತಿಗೆ ನಾನು ಅಲ್ಲಿಗೆ ಬರ್ತೀನಿ. ಓಕೆ ಸರಿ. ಏ ಹಂಗೆ ಟೇಪ್ನ ದಂಪ್ ಮಾಡ್ಸಿರಿ, ಮಾಡಬಿಡ್ದು ಹಂಗೆ ಬೇಕಾಗುತ್ತೆ. ಸುರೇಶ ಟಾಯ್ಲೆಟ್ ಹೋಗ್ಬೇಕಪ್ಪ, ಟಾಯ್ಲೆಟ್ಗೆ. ಒಂದು ಟಾಯ್ಲೆಟ್ ಹೋಗ್ಬೇಕಂತೆ ನೋಡವ.
ದುಡ್ಡು ಇಟ್ಕೊಂಡಿರು, ಸಂಜೆ ಬರ್ತೀನಿ. ಬೇಗ ತಿಂಡಿ ಮಾಡಮ್ಮ, ನಾನು ಆಫೀಸ್ಗೆ ಹೋಗ್ಬೇಕು. ಆಫೀಸ್ಗಾ? ಹಾಸ್ಪಿಟ್ಲಿಗೆ ಹೋಗಲ್ವಾ? ಇಲ್ಲಮ್ಮ, ಶೂಟ್ ಮಾಡಿದ್ದನ್ನು ಎಡಿಟ್ ಮಾಡಿಸಿ ಎಡಿಟರ್ ಕೊಡಬೇಕು. ಸರಿ ತಗೋ, ಚಾನ್ಸ್ ಹಾಕ್ಬಿಡು. ಹಲೋ ಸರ್. ಇಲ್ಲ, ರೆಡಿಯಾಗಿ ಹೊರಟೆ. ಹಾಂ, ಇಲ್ಲ ಇಲ್ಲ, ಹೊರಡ್ತೀನಿ 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 ಸರ್. ರವಿ ಬಂದಿರಬೇಕಲ್ಲ ಟಿಪ್ ತೊಗೊಂಡು. ಹಾಂ, ಬಂದ್ಬಿಡ್ತಾನೆ, ಅವನೇನು ಬಂದ್ಬಿಡ್ತಾನೆ. ಓಕೆ ಸರ್, ಬರ್ತೀನಿ. ಹಾಂ, ಬರ್ತೀನಿ, ಬಾಯ್. ಏ, ಬೇಗ ತಿಂಡಿ ರೆಡಿ ಮಾಡಮ್ಮ, ನಾನು ಹೋಗ್ಬೇಕು. ಸರಿ, ರೆಡಿಯಾಗಿ ಬಂದ್ಕೊಡ್ತೀನಿ. ಹಾಸ್ಪಿಟ್ಲಲ್ಲಿರೋ ಅಪ್ಪನಿಗಿಂತ ಕೆಲಸಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀಯ. ಸುಮ್ಮನೆ ಗುಣ 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 ಅಂತಿರ್ಬಣಮ್ಮ, ನಾನು ದುಡಿದ್ರೆ ತಾನೇ ಹಾಸ್ಪಿಟ್ಲ್ ಬಿಲ್ ಕಟ್ಟಕ್ಕಾಗೋದು? ಅವ್ರು ದುಡಿಯೋ ಗೌರ್ಮೆಂಟ್ ಸಂಬಳ ಯಾರಿಗೆ ಸಲ ಅಂತ ಹೇಳು. ಹಾಂ, ಬೆಳಗ್ಗೆ ಬೆಳಗ್ಗೆ ತಲೆಕಡಿಸ್ಕೊಂಡಿರ್ತ ಅವ್ರು ನೋಡ್ಕೊಳ್ಳೋಕೆ ನೀನು ಅಮ್ಮ ಇದ್ದೀರಲ್ಲ. ಅಯ್ಯೋ, ನಾವೇನೋ ಇದ್ದೀವಿ, ಇಲ್ಲ ಅಂತ ಅಲ್ಲ. ಆದರೆ ಅಪ್ಪಂಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ. ನೀನು ಎಲ್ಲಿದ್ಯೋ, ಹೇಗಿದ್ಯೋ, ಊಟ ಮಾಡಿದ್ಯೋ ಇಲ್ವೋ, ಬರೀ ನಿನ್ನ ಬಗ್ಗೆನೇ ಯೋಚನೆ. ಸ್ವಲ್ಪ ಟೈಮ್ ಸಿಕ್ಕಿದ್ರೂ ಸಾಕು, ಫೋನ್ ಮಾಡಿ ವಿಚಾರಿಸ್ಕೊ ಅಂತಾರೆ. ಅಂತಾದ್ರಲ್ಲಿ ಇಷ್ಟು ದಿನ ಆದ್ಮೇಲೆ ಬಂದಿದ್ಯಾ, ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಹೋಗು. ಆಯಿತು ಬಿಡಿ ಮೇಡಮ್, ನಾವು ಹೋಗ್ತಾವ್ರು ನೋಡ್ಕೊಂಡೇ ಹೋಗ್ತೀವಿ. ಆಯಿತಾ, ತಗೋ ಇದು, ನಂಗೆ ಲೇಟ್ ಆಗ್ತದೆ. ಹಿಂಗೆ ಇದನ್ನು ಇಟ್ಕೊ, ಆ ಅಪ್ಪ ಕೊಟ್ಟಿದ್ದ ದುಡ್ಡು ಈ ಅಪ್ಪನ ಖರ್ಚಿಗೆ ಆಗಲಿ. ಚೆನ್ನಾಗಿದೆ ಗಾದೆ, ಬ್ಯಾಟ್ ಬೀಜ ನೀನು ಹೇಳೋದು. ನಾನು ಇವಾಗ ಏನಾಯ್ತು ಅಂತ ಪದೇ ಪದೇ ಫೋನ್ ಮಾಡ್ತಿದ್ದೆ ನೀನು? ನಾನಲ್ಲಿ ಕೆಲಸ ಮಾಡೋದು ಬೇಡವಾ? ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಯಾಕೆ ಬರಲಿಲ್ಲ ನೀವು? ಮಾವ ನನಗೆ ಪದೇ ಪದೇ ಫೋನ್ ಮಾಡ್ತಿದ್ದಾರೆ, ಅದಕ್ಕೆ ಫೋನ್ ಮಾಡಿದೆ. ಏನಂತ ಅವ್ರಿಗೆ ಕೆಲಸ ಮಾಡೋದು ಬೇಡವಾ? ಏನಪ್ಪ, ಹೇಗಿದ್ದೀರಾ? ಏನು ಹೇಳಿದ್ರು ಡಾಕ್ಟ್ರು? ಆರಾಮಾಗಿದ್ದೀನಿ, ಇನ್ನು ಎರಡು ದಿವಸದಲ್ಲಿ ಡಿಸ್ಚಾರ್ಜ್ ಆಗ್ಬೋದಂತೆ. ಇಲ್ಲಿ ಇದ್ದು ಇದ್ದು ಬೇಜಾರಾಗ್ಬಿಟ್ಟಿದೆ ಕಣೋ. ನೀನು ಬೆಳಗ್ಗೆ ಬಂದಾಗ ಸರಿಯಾಗಿ ಮಾತಾಡೋಕೆ ಆಗಲಿಲ್ವಲ್ಲ, ಇನ್ನೊಂದು ಸಲ ನೋಡೋಣ ಅನಿಸ್ತು. ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ ಅಂತಲ್ಲ ರೇಖಾತ್ರ, ಅದಕ್ಕೆ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಒಂದು ಸ್ವಲ್ಪ ವಿಚಾರಿಸಮ್ಮ ಎಷ್ಟೊತ್ತು ಬರ್ತಾನೆ ಅಂತ ನಾನೇ ರೇಖಾಗೆ ಹೇಳಿದೆ. ಅಷ್ಟೇನಾ? ಅಲ್ಲಪ್ಪ, ಅವಳು ಪದೇ ಪದೇ ಫೋನ್ ಮಾಡಿದ್ ನೋಡಿ, ನಿಮ್ಗೇನೋ ಆಯಿತು ಅಂದ್ಕೊಂಡು ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀನಿ ನಾನು. ಅಲ್ಲ, ನಾನೇ ನೀವು ಊರಿಗೆ ಹೋಗ್ತಾ ಇದ್ದೀನಾ? ಹಾಂ,
ಸಂಜೆ ಬಂದಾಗ ಅರಮ ಮಾತಾಡ್ತಿದ್ದೆ ತಾನೆ ಅಷ್ಟಲ್ಲಿ ಎಲ್ಲರೂ ಏನೋ ಆದೋರ್ ಥರ ಆಡ್ತೀರಪ್ಪ ನೀವೀಗ ರೆಸ್ಟ್ ತೊಗೊಳ್ಳಿ ನಾನು ಸಂಜೆ ಬಂದಾಗ ಮಾತಾಡ್ತೀನಿ ಓಕೆ ಟೇಕ್ ರೆಸ್ಟ್ ಬಾಯ್ ಹಾಸ್ಪಿಟಲ್ ಹೋಗುತ್ತೆ ಹಾಸ್ಪಿಟಲ್ ಹೋಗುತ್ತೆ ಅಣ್ಣ ಹಾಸ್ಪಿಟಲ್ ಹೋಗುತ್ತೆ ಅಣ್ಣ ಹಾಸ್ಪಿಟಲ್ ಹೋಗುತ್ತೆ ಬಳ್ಳಾರಿ ಬಳ್ಳಾರಿ ಗೈತಾ ನೋಡಿ ಅಲ್ಲಿಂದ 30 ಕಿಲೋಮೀಟರ್ ಆಗುತ್ತೆ ಬೇಗ 250 ರೂಪಾಯಿ ಚಾರ್ಜ್ ಫಿಕ್ಸ್ಡ್ ಎಷ್ಟು ಆಗುತ್ತೆ ಅಣ್ಣ ಅಲ್ಲಿ ದೀಪಾರ್ ಬಂದ್ಬಿಟ್ಟು 500 ರೂಪಾಯಿ ಮಲ್ಕೊಂಡು ಹೋಗೋದು ಹೋಗ್ತೀರಾ ರೊಕ್ಕಿಲ್ಲ ರೀ ಊರಿಗೆ ಹೋದ ಕೂಡಲೇ ಕೊಡ್ತೀನಿ ಕೆಲಸ ಮಾಡಿ ಗೌರ್ಮೆಂಟಲ್ಲಿ ಹೋಗ್ಬಿಡಿ ಸರ್ ಗೌರ್ಮೆಂಟಲ್ಲಿ ಹೋಗ್ಬಿಡಿ ರೊಕ್ಕಿಲ್ಲ ರೀ ಊರಿಗೆ ಹೋದ ಕೂಡಲೇ ಕೊಡ್ತೀನಿ ರೊಕ್ಕಿಲ್ಲ ರೊಕ್ಕಿಲ್ಲ ಮನೆ ಗಡೆ ಅಲ್ಲ ಗೌರ್ಮೆಂಟ್ ಗಾಡಿ ಊರಿಗೆ ಹೋದ ಕೂಡಲೇ ಕೊಡ್ತೀನಿ ಯಾವ ಊರಿಗೆಲ್ಲ ಹೋಗ್ಬಿಡ್ತೀವಿ ಹಾಸ್ಪಿಟಲ್ ಅಲ್ಲ ಹೇಳ್ತಾರಮ್ಮ ಹೊಸ ಲಗೇಜ್ ಮಾತಾಡ ಲಗೇಜ್ ಮಾತಾಡ ಹಲೋ ಸರ್ ಪರವಾಗಿಲ್ಲ ಹೇಳಿ ಸರ್ ತೊಂದರೆ ಇಲ್ಲ ಹಾಂ ಸರ್ ಸರ್ ಎಡಿಟಿಂಗ್ ಎಲ್ಲ ಆಗಿದೆ ಅದೇ ವಾಯ್ಸ್ ಓವರ್ ಅನ್ನು ಬಾಕಿ ಇದೆ ಸರ್ ನಿಮ್ಮ ಸ್ಕ್ರಿಪ್ಟ್ ರೆಡಿ ಇದೆ ಹಾಂ ಬೆಳಗ್ಗೆ 9 ಗಂಟೆಗೆ ರೆಡಿ ಇರುತ್ತೆ ಸರ್ ಹಾಂ ಸರ್ ಸರ್ ಬಿಜಾಪುರನಾ ಸರ್ ಇವತ್ತು ಬೆಳಿಗ್ಗೆಯಿಂದೂ ಅಷ್ಟೂರ್ದಿಂದ ಬಂದಿದ್ದೀವಲ್ಲ ಸರ್ ಸರಿ ಸರ್ ಓಕೆ ರೇಖಾ ರೇಖಾ ನೀನು ಬೆಳಗ್ಗೆ ನಮ್ಮ ಬ್ಯಾಗ್ ರೆಡಿ ಮಾಡಮ್ಮ ನಾನು ಬಿಜಾಪುರಕ್ಕೆ ಹೋಗು ಹತ್ತು ದಿನ ಆದಮೇಲೆ ಬೆಳಗ್ಗೆ ತಾನೇ ಬಂದಿದ್ಯ ಮತ್ತೆ ಹೊರಡ್ತೀನಿ ಅಂತೀಯಲ್ಲ ಅಲ್ಲಿ ಮಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವ್ರು ಅಡ್ಮಿಟ್ ಆದಾಗ್ಲಿಂದ ನಿಂದೇ ಯೋಚನೆ ಅತ್ತೆ ಫೋನ್ ಮಾಡಿದ್ರು ಸಂಜೆನೂ ಆ ಕಡೆ ಹೋಗ್ಲಿಲ್ವಂತೆ ಅವ್ರು ನಿನ್ನ ಅಪ್ಪನೂ ಅಲ್ವೋ ನನ್ನ ಮನೆ ಬಂದ್ಬಿಟ್ಟಿದೆ ಹಾಸ್ಪಿಟಲ್ ಇದ್ದಾರೆ ಅಂತ ನಾನು ಕೆಲಸ ಮಾಡದೆ ಕೂರೋಕ್ಕಾಗಲ್ಲ ಪದೇ ಪದೇ ಫೋನ್ ಮಾಡಿ ತಲೆ ತಿಂತೀರಾ ಈಗಿರೋ ಟಿ ಆರ್ ಪಿ ಟೆನ್ಷನಲ್ಲಿ ನಾನು ರಜಾ ಹಾಕ್ತಾರೆ ನನ್ನ ಮನೆಗೆ ಕಳಿಸ್ತಾರಷ್ಟೇ ಆಗ ನಾನು ನಮ್ಮ ಅಪ್ಪ ಮುಖಾಮುಖ ನೋಡ್ಕೊಂಡು ಕೂತಿರ್ಬೇಕು ಅಪ್ಪ ಮಗ ಮುಖಾಮುಖಿ ಅನ್ನೋ ಸೀರೆ ನಾನು ತೆಗಿಬೇಕಾಗತ್ತೆ ನೋಡು ಈಗ ಜಗಳ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಬೆಳಗ್ಗೆ ನೀನು ಹಾಸ್ಪಿಟ್ಲ್ಗೆ ಹೋಗ್ತೀಯಲ್ಲ ಆಗ ನನ್ನ ಜೊತೆ ಬರ್ತೀನಿ ಓಕೆನಾ
ಓಕೆನಾ? ನಮ್ದೊಂಥರ ಆನ್ಲೈನ್ ಸಂಸಾರ ಆಗಿಬಿಟ್ಟಿದೆ ಅಂತ ಅನಿಸ್ತಿಲ್ವಾ? ಫೇಸ್ಬುಕ್ಕಲ್ಲಿ ಚಾಟ್ ಮಾಡಿ ಅದನ್ನ ಮೆಸೇಜಲ್ಲಿ ತಿಂದು ವಾಟ್ಸಪ್ಪಲ್ಲಿ ಡಿಸ್ಪೋಸ್ ಮಾಡೋ ಥರ. ಆನ್ಲೈನಲ್ಲಿ ವೈರಸ್ ಅಟ್ಯಾಕ್ ಆಗದಿದ್ರೆ ಸಾಕು. ಹಲೋ ರವಿ, ಏ ಸಾರಿ ಕಣ, ಇಷ್ಟೊತ್ತಲ್ಲಿ ತೊಂದರೆ ಕೊಡ್ತಾಯಿದ್ದೀನಿ. ಅದು ಎಡಿಟ್ರು ಫೋನ್ ಮಾಡಿದ್ರು, ನಾಳೆ ನಾನು ಬಿಜಾಪುರಕ್ಕೆ ಹೋಗ್ಬೇಕಂತಪ್ಪ. ಹಾಂ, ನೀನು ನಂಜುಂಡನ್ ಕರ್ಕೊಂಡು ಜರಳಿ ಕ್ರಾಸ್ ಹತ್ರ ಬಂದುಬಿಡು, ನಾನು ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಬರ್ತೀನಿ ಕಣ, ಒಂದು 8 ಗಂಟೆ ಆಗತ್ತೆ. ಓಕೆ ಓಕೆ ಬಾಯ್. ಯಾರಪ್ಪ ನೀನು? ಇಲ್ಲೇನ ಕೂತಿದ್ಯಾ? ಏನಿಲ್ರಿ, ನಾ ಹೋಗ್ಬೇಕು. ಕೊಡಪ್ಪ ಇಲ್ಲಿ ಬಿಡ್ರಿ. ಸರಿ ಬಾ, ಕೂತ್ಕೊಡಪ್ಪ ಇಲ್ಲಿ, ಅದು ನಿಲ್ಸ್ಕೋ. ಅಯ್ಯೋ, ಯಜಮಾನ ತಗೋ. ಅಯ್ಯೋ, ಕಾಸೇನು ಕೊಡ್ಬೇಡಪ್ಪ, ಕುಡಿ. ಭಾಳ ಉಪಕಾರ ಐತ್ರಿ ಅಪ್ಪ, ನಾ ಬರ್ತೀನಿ ರೀ. ಏನೋ ಕೇಳಬೇಕಿತ್ತು. ಏನಿಲ್ಲ. ಚಾನ್ಸ್ ಮಿಸ್ ಆದರೆ ಯಾರು ಗೊತ್ತು, ಇರೀ ಟೆಲಿಕಾಸ್ಟ್ ಆಗದೆ ಇರೋ ನಿಮ್ಮ ಚಾನಲ್. ಅದು ಅಪ್ಪನ ಸ್ವಲ್ಪ ಹೊತ್ತು ಹಾಗೆ ನೋಡಿ ಮನಸ್ಸೆಲ್ಲ ಇಂಪ್ರಿಂಟ್ ಮಾಡ್ಕೊಂಡು ಹೋಗ್ಬೇಕು ಅನಿಸ್ತಾ ಇದೆ. ಇದಕ್ಕೆ ಈ ಶಕುನ ಅಪಶಕುನಗಳ ಅರ್ಥ ಹಚ್ಚೋ ನೆಸೆಸಿಟಿ ಇಲ್ಲ ಅಲ್ವಾ? ಅಯ್ಯೋ, ನಿಮ್ಮ ಅಪ್ಪ ನಿಮ್ಮ ಇಷ್ಟ, ನಾನು ಯಾಕೆ ಅಡ್ಡ ಬರಲಿ? ಎಷ್ಟೇ ಅರ್ಜೆಂಟಲ್ಲಿ ಇದ್ದರೂ ಈಗ ಮಿಸ್ ಮಾಡ್ಕೊಳ್ಳೋ ಈ ಮೂಮೆಂಟ್ ಮುಂದೆ ಫ್ಯೂಚರಲ್ಲಿ ಮಿಸ್ ಮಾಡ್ಕೊಂಡು ತಪ್ಪು ಮಾಡಿದೆ ಅಂತ ಅನಿಸ್ಬಾರ್ದಲ್ವಾ? ಬಾ, 10 ನಿಮಿಷ ಕೂತು ನೋಡ್ಕೊಂಡು ಹೋಗು. ಹಾಂ ರವಿ, ಹೇಳ. ಕೆಲಸ ಮುಗೀತು, ಇವಾಗಲಿಂದ ಹೊರಡ್ತಾ ಇದ್ದೀವಿ. ಈಗ ತಾನೇ ಹಾಸ್ಪಿಟ್ಲಿಗೆ ಬಂದಿದ್ದೀನಿ, ಇನ್ನೇನು ಹೊರಡ್ತೀನಿ. ಸರಿ, ಎಷ್ಟೊತ್ತಾಗುತ್ತೆ ಬರೋದು? ಈಗ ಹೊರಡೋದೆ. ಹೊರಡೋ ಮೊದಲು ಟೈಮ್ನ ಫ್ರೀಸ್ ಮಾಡಿ ಸ್ಟೋರ್ ಮಾಡೋ ಪ್ರಯತ್ನದ ಮೊದಲನೇ ಹಂತದಲ್ಲಿದ್ದೀನಿ ಕಣ. ಅಂದರೆ ಹೊರಡೋಕೆ ಮುಂಚೆ ಅಪ್ಪನ ಮುಖನ ಮೆಮೊರಿಯಲ್ಲಿ ಸ್ಟೋರ್ ಮಾಡೋ ಟ್ರೈ ಮಾಡ್ತಿದ್ದೀನಿ, ಮೊಬೈಲ್ ಇಲ್ದೇ. ಓಹೋ, ತಂದೆಗೆ ತಕ್ಕ ಮಗ ಪಾರ್ಟ್ 2 ತೆಗೆಯೋ ತಯಾರಿಲ್ಲ ಅಂತ ಆಯಿತು. ಇಲ್ವಲ್ಲ,
ಹಾಗಂತ ಫಿಲಂ ಬೇರೆ ಬಂದಿದ್ಯಾ? ಗೊತ್ತಿರ್ಲ್ವಾ? ಏನ್ ಗೊತ್ತಿರ್ಲಿಲ್ಲ? ಸಿನಿಮಾ ಇರೋದು ಗೊತ್ತಿರ್ಲಿಲ್ವಾ? ಅಥವಾ ಈಗ ನಿನ್ನಲ್ಲಿ ಮಗನ ಪಾತ್ರದ ಜವಾಬ್ದಾರಿ ಹೊತ್ಕೊಂಡು ನಿಂತಿದ್ಯಾ ಅನ್ನೋದು ಗೊತ್ತಾಗ್ತಾ ಇಲ್ವಾ? ಅಪ್ಪ, ನಿಂಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ಆ ಪಾತ್ರನ ನೀನೇ ಮಾಡಬೇಕು ಅನ್ನೋದು ನಿಂಗೆ ಗೊತ್ತಾಗ್ತಾ ಇಲ್ವಾ? ಅಥವಾ ಪೇಷಂಟ್ ಅಪ್ಪನ ಪಾತ್ರಕ್ಕೆ ಯಾರನ್ನ ಹಾಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ವಾ? ನನ್ನ ಕಥೆನೇ ವ್ಯಥೆ ಆಗಿರೋದ್ರಿಂದ ಹೀರೋ ಪಾರ್ಟ್ ನಾನೇ ಮಾಡ್ಬೇಕಪ್ಪ. ಅಪ್ಪನ ಪಾತ್ರಕ್ಕೆ ನಾ ಅಪ್ಪನೇ ಕೇಳ್ತೀನಿ ಬಿಡು. ಹೇ, ನನ್ನ ಕತೆ ಫಿಲಮ್ ಮಾಡೋದು ಒಳ್ಳೆ ಐಡಿಯಾ ಕಣ. ಅದರಲ್ಲೂ ಸೀರಿಯಲ್ ಮಾಡಿದ್ರೆ 1000 ಎಪಿಸೋಡ್ ಗ್ಯಾರಂಟಿ. ಸರಿ ಕಣ, ಒಳಗೆ ಹೋಗ್ಬೇಕು, ಆಮೇಲೆ ಫೋನ್ ಮಾಡ್ತೀನಿ. ಹ್ಞೂ, ಸರಿ ಆಯಿತು, ವೆಯ್ಟ್ ಮಾಡ್ತಾ ಇರ್ತೀವಿ, ಬೇಗ ಬಂದ್ಬಿಡು. ಹಾಂ, ಬೇಗ ಬಂದ್ಬಿಡ್ತೀನಿ, ಬಾಯ್. ಕತೆ ಅನ್ ಸಿನಿಮಾ. ಇದೇನಿದು, ಎಲ್ಲಿಗೆ ಹೊರಟೆ? ಬಿಜಾಪುರ. ನಿನ್ನೆ ತಾನೇ ಬಂದೆ, ನಿನ್ನೆ ಕೂಡ ನಿಮ್ಮ ಅಪ್ಪನ ಹತ್ರ ಸರಿಯಾಗಿ ಮಾತಾಡಿಲ್ಲ, ಇರು ಎಬ್ಬಿಸ್ತೀನಿ. ಬೇಡಮ್ಮ, ಹೊರದ್ರೆ ಅದು ಇದು ಅಂತೇಳಿ ನನ್ನ ಟೈಮ್ ವೇಸ್ಟ್ ಮಾಡ್ತಾರೆ. ರವಿ ನನ್ನ ಜುಂಡ ಕಾಯ್ತಾ ಇರ್ತಾರೆ, ನಾನು ಹೋಗಬೇಕು. ಪರವಾಗಿಲ್ಲ, ಇರು. ಅವರು ತಿಂಡಿ ತಿನ್ನೋಷ್ಟರಲ್ಲಿ ನಾಲ್ಕು ಮಾತಾಡಿ ಹೋಗ್ಬೋದಲ್ವಾ? ರೀ ರೀ, ಏನು ತಿಂಡಿ ಬಂದಿದೆ ಅಲ್ಲಿ ನೋಡಿ, ಸುರೇಶನು ಬಂದಿದ್ದಾನೆ. ಬಾ ಬಾ, ಕೂತ್ಕೋ ಬಾ. ಹೋದ ಕೆಲಸ ಏನಾಯ್ತು? ಆಯ್ತು. ಅಲ್ಲಿ ತುಂಬ ಬಿಸಿಲಲ್ವಾ? ಸ್ವಲ್ಪ. ಅರ್ಬಿಯಾಗಿದ್ದಾನೆ? ಆರಾಮಾಗಿದ್ದಾನೆ. ನಂಜುಂಡನ ಬಂದಿದ್ನ? ಎಲ್ಲರೂ ಬಂದಿದ್ರಪ್ಪ. ನಿನ್ನ ಮೊದಲು ತಿಂಡಿ ತಿನ್ನು, ತಿಂಡಿ ಕೊಡಮ್ಮ. ಆಮೇಲೆ ಆ ನಂಜುಂಡನ ಹುಡುಗಿ ಸಿಕ್ಕಿದ್ಲ ಹುಡುಗ, ಮನೆ ಬಂದಾಗ ಯಾರು ಹುಡುಗಿ ಕೇಳ್ತಾನೆ. ಅಪ್ಪ, ನಿಮ್ ಕೆಲಸ ಹೇಳಿದ್ರು ತಿಂಡಿ ತಿನ್ಬೇಕಾದ್ರೆ ಮಾತಾಡ್ಬೇಡ ಅಂತ. ತಿನ್ನ ಮಾಮ. ರವಿ ಹೇಳ. ಇಲ್ಲ, ಇನ್ನು ಹಾಸ್ಪಿಟಲ್ ಇದ್ದೀರಿ? ಹಾಂ, ಹೊರಡ್ತೀನಿ ಹೊರಡ್ತೀನಿ. ಇಲ್ಲಿ ಜಾಳಿಕಾ ಸರ್ ಇದ್ದೀರಾ? ಸರಿ, ನಾನು ಬಂದ್ಬಿಡ್ತೀನಿ, ಕೊಡಿ, ನಿನ್ನ ಹೊರಡ್ತದ. ಓಕೆ ಓಕೆ ಓಕೆ. ಹಾಂ, ಬಾಯ್ ಬಾಯ್. ಹಾಂ, ನಾನು ಹೊರಡ್ತೀನಿ. ಹೊರಟಿಯಾ? ನಿಮ್ಮ ಅಪ್ಪಂಗೆ ಒಂದು ಮಾತು ಹೇಳು. ಹೋಗ್ಬಿಡ. ಬೇಡಮ್ಮ, ಅವರಿದ್ರೆ ಏನಾದ್ರು ಪ್ರಾಬ್ಲಮ್ ಮಾಡ್ತಾರೆ. ನಾನು ಫೋನ್ ಮಾಡಿ ಮಾತಾಡ್ತೀನಿ. ಓಕೆ, ಬಾಯ್ ಬಾಯ್ ರೇಖಾ. ಸರ್, ಒಂದು ಡಿ ಕೊಡಿ. ಏನಿಲ್ಲಪ್ಪ, ನಿನ್ನ ಟೆನ್ಷನ್ನು, ನಮ್ಮ ಅನ್ಶೆಡ್ಯೂಲ್ಡ್ ಕೆಲಸಗಳು, ನಿಮ್ಮ ಮನೆ ಪ್ರಾಬ್ಲಮ್ಮು, ಇದೆಲ್ಲ ನೆನ್ಸ್ಕೊಂಡು ನಗು ಬರ್ತಾಯ್ತು ಅಷ್ಟೇ. ಹ್ಞೂ, ಮತ್ತೆ ಹೇಗಿದ್ದಾರೆ ನಿಮ್ಮ ತಂದೆ ಡಾಕ್ಟರ್ ಏನಂದ್ರು? ಹಾಗೆ ಇದ್ದಾರೆ ಕಣ. ಥ್ಯಾಂಕ್ ಯು. ಈ ಕಾಲದ ಗತಿನೇ ವಯಸ್ಸಾಗೋದು ಡಿಸೈಡ್ ಮಾಡುತ್ತೆ ಅನ್ಸುತ್ತೆ. ಏನಂಗಂದ್ರೆ ಈ ವಯಸ್ಸಾಗೋದನ್ನ ಟೈಮ್ ಡಿಸೈಡ್ ಮಾಡತ್ತೆ ಅಂತ ಅನ್ಸ್ತದೆ ಕಣ. ಈ ಅಪ್ಪ ಮಗನಿಗಿರೋ ಒಂದು ವ್ಯತ್ಯಾಸ ಅಂದ್ರೆ ನಾವು ಟೈಮ್ನ ಹೇಗೆ ಗ್ರಹಿಸ್ತೀವಿ. ಏನಪ್ಪ ಹಂಗಂದ್ರೆ, ಅದೇನೇ ಇರಲಿ ಬಿಡು,
ಸಂಬಂಧಗಳನ್ನ ಮೈಕ್ರೋಸ್ಕೋಪ್ ಅಡಿಯಲ್ಲಿ ಇರಿಸುವಂತ ನಿನ್ನ ವೈಜ್ಞಾನಿಕ ಮನೋಭಾವಕ್ಕೆ ನಮ್ಮ ಭಾವನಾತ್ಮಕ ಧಿಕ್ಕಾರವಿರಲಿ. ಯಾರೂಟ್ ಇವಾಗ ಬೆಳಿಗ್ಗೆ ರೀಚ್ ಆಗ್ತೀವಾ? ರೂಟ್ ಎಲ್ಲ ಪ್ಲಾನ್ ಆಗಿದೆ, ಈಗ ನೀವು ಹೂ ಅಂದ್ರೆ ಹೊರಡೋದಷ್ಟೇ. ಇಲ್ಲ, ಬಟ್ ಮೈನ್ ರೂಟಲ್ಲಿ ಹೋದ್ರೆ ನಮ್ಗೆ ತುಂಬ ಲೇಟ್ ಆಗ್ಬಿಡುತ್ತೆ, ಅದಕ್ಕೆ ಒಂದು ಶಾರ್ಟ್ಕಟ್ ಪ್ಲಾನ್ ಮಾಡಿದ್ದೀವಿ. ಈಗ ಇಲ್ಲಿಂದ ಹೊಸಪೇಟೆ, ಅಲ್ಲಿಂದ ಬಿಜಾಪುರ. ಯಾವುದೋ ಒಂದಪ್ಪ ಪಟ್ನಾಲ್ ಅಲ್ಲಿಗೆ ಬೇಗ ರೀಚ್ ಆಗ್ಬೇಕಷ್ಟೇ. ಸಾಹೇಬ್ರೆ ಸಾಹೇಬ್ರೆ, ಹೊಸಪೇಟೆ ಕಡೆ ಹೊಂಟಿರೆ, ನಾನು ನಿಮ್ಮ ಜೊತೆ ಬರಲೆ, ನಮ್ಮೂರು ಅಲ್ಲೇ ಐತ್ರಿ. ಯಾರ ನೀನು, ಏನ ನಿನ್ನ ಹೆಸರು? ನನ್ನ ಹೆಸರು ಶರಣಪ್ಪ ಅಂತ ರೀ. ನಮ್ಮೂರು ಹೊಸಪೇಟೆ ಹತ್ರ ವೆಂಕಟಾಪುರ ಅಂತ ಸಣ್ಣ ಹಳ್ಳಿ ರೀ. ಯಾಕೆ ಬಸ್ ಇಲ್ವಾ? ಬಸ್ ಅಲ್ಲಿ ಬರ್ತಾನೆ. ಇಲ್ರಿ, ನನ್ನ ಹತ್ರ ಹೋಗ್ತಿಲ್ಲ. ಬೇಕಾರ ಅಲ್ಲಿ ಹಾದ್ ಕೂಡ ಕೊಡ್ತೀನಿ ರೀ. ನಾನು ನಿಮ್ಮ ಕೂಟ ಕರ್ಕೊಂಡು ಹೋಗ್ರಿ, ನಿಮಗೆ ಪುಣ್ಯ ಬರುತ್ತಾ? ಪಾಪ, ಕರ್ಕೊಂಡೋಗಿ ಸರ್. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಹೋಗೋ ಬರೋ ಗಾಡಿನೆಲ್ಲ ನಿಲ್ಲಿಸ್ತಾ ಇದ್ದಾನೆ, ಯಾರೂ ನಿಲ್ಲಿಸ್ತಾ ಇಲ್ಲ, ಹೊಟ್ಟೆಗೂ ಏನೂ ತಿಂದಿಲ್ಲ. ಇವ್ನು ಕರ್ಕೊಂಡು ಹೋಗೋದೇ ದೊಡ್ಡ ವಿಷಯ ಅಲ್ಲ, ಇವ್ನು ಯಾರು ನಮಗೆ ಗೊತ್ತೂ ಇಲ್ಲ. ನಮ್ಮ ಗಾಡೀಲಿ ಜಾಗನೂ ಇಲ್ಲ, ಇರೋ ಜಾಗದಲ್ಲಿ ಕ್ಯಾಮ್ರಾ ಎಲ್ಲ ಇಟ್ಟಿದ್ವಿ. ಇನ್ನು ಇವನ್ನೆಲ್ಲ ಅಪ್ಪ ಕೂರಿಸೋದು? ಹಿಂದಾಗಡೆ ಡಿಕ್ಕಿ ತೆಗೆದಾಗಲ್ಲ. ನಾನು ನಿಮಗೆ ಓಕೆ ಅಂತಂದ್ರೆ ಹಂಗೇನು ಪ್ರಾಬ್ಲಮ್ ಇಲ್ಲ, ಹಂಗೇನು ಪ್ರಾಬ್ಲಮ್ ಇಲ್ಲ ಕಣ. ನೋಡಪ್ಪ, ಇಡೀ ದಿನ ಡಿಕ್ಕಿಲಿ ಕೂತ್ಕೊಂಡ್ಬರ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ ಅಂದರೆ ಬಾ. ಸರಿ, ಅದೆಲ್ಲ ತಗೊಂಡು ಮುಂದೆ ಹಾಕೋಣ. ಹ್ಞೂ, ಹೋಣ, ದುಡ್ಕೊಟ್ಬಿಡ ಹಂಗೆ. ಹ್ಞೂ, ಎಷ್ಟಾಯ್ತು ಸರ್? ನೋಡಿ, ಆ ಭಾರ ಎತ್ಕೊಂಡು ಯಾಕೆ ಓದಾರ್ತೀರ? ಕೊಡ್ರಿ ಡ್ರಿಂಕ್ ತಿನ್ಬೇಕಾದ್ರೆ. ಬ್ಯಾಟ್ರಿಪ್ಪ, ನಂಗೇನಿದು ಭಾರ ಇಲ್ಲ. ಅಲ್ಲೊಂದೈತ್ರಿ, ಅಲ್ಲೊಂದೈತ್ರಿ. ಕುತ್ಕೊಳ್ಳಿ. ರೆಡಿ ನಂಜುಂಡ? ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋ ಗಾದೆ ಮಾತಿನ ಕೇಳಿದಿರ ಗುರುವೆ? ಲೋ ನಂಜುಂಡ, ಯಾರಿಗೇನು ಹೇಳ್ತಾ ಇದೀಯಾ ಅಥವಾ ಯಾರಿಗೇನು ಕೇಳ್ತಾ ಇದೀಯಾ? ಗಾಡಿ ಬೆಂಗಳೂರು ಬಿಟ್ಟು ಹೈವೇ ಏರಿ ಊರೆಲ್ಲ ಸುತ್ಕೊಂಡು ಮುಂದೆ ಬಂದಿದ್ದು ಆಯಿತು. ಇಂದು ನಾಳೆಯ ಸೇರಿತು, ಊಟದ ನಂತರ ಮಲಗೋ ವೇಳೆ ಆಯಿತು ಅಂತ ನಮ್ಮ ಸುಶೀಲಮ್ಮ ರೇಡಿಯೋದಲ್ಲಿ ಹಾಡಿದ್ದು ಆಯಿತು. ಬಿಸಿದಗೆ ಯಾರಿ ಹನಿ ಹನಿ ಮಳೆನೂ ಆಯಿತು. ಇವೆಲ್ಲ ಜಂಗಮವಾಗ್ತಿದ್ರು ಸ್ವಾಮಿಗಳ ಸ್ಥಿತಪ್ರಜ್ಞತೆ ಮಾತ್ರ ಸ್ಥಾವರವಾಗ್ಬಿಟ್ಟಿದೆ. ಮರಾಯ, ಸುಮ್ಮನೆ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಸ್ಥಿತಪ್ರಜ್ಞೆಯೇ ವಾಹನ ಚಾಲಕನಿಗೆ ಅವಶ್ಯಕವಾಗಿ ಬೇಕಾದಂಥ ಮೂಲ ಗುಣ. ನಿಮ್ಮ
ರೋಡ್ ಚಲೋ ಇರೋ ಕಡೆಗೆ ನಿನ್ನ ಗಾಡಿ ಓಡಿಸು. ಹೋಗ ಗಾಡಿ. ಅಪ್ಪ ಹ್ಮ್ ನನ್ನ ದೊಡ್ಡ ನಾಗ್ನಾಗ ಹ್ಮ್ ಯಾರು ಹೊಟ್ಟನಾಗ ಹೋದ್ರು ಏನೋ ಆಗ್ಬಾರ್ದು ಅಂತ ಕರ್ತಕಂತೀನಿ. ಹೌದಾ? ನಿನ್ನ ಹೇಗಲ್ ನೋಡ ಗವಿಸಿದ್ದ ತಗ್ಗಿದ್ದ ಗಡಿಗಾನ ಇದಕ್ಕೆ ದಾರಿ ಸಪಾಟ್ ಇರೋದನ್ನೆಲ್ಲ ರೋಡ್ ಅನ್ನಕ್ ಆಗಂಗಿಲ್ಲ ಮಗನ. ಆದ್ರ ಎದಕ್ಕೆ ರೋಡ್ ಅಂತೀವೋ ಅದು ಸಪಾಟ್ ಇರುತ್ತೆ ನೋಡ. ಶರಣಪ್ಪ ತಾನ ನಿಮ್ಮ ಹೆಸರು ಅಲ್ರಿ? ಆ ಕಿತ್ತಗಳ ರೋಡ್ಗಳು ಹೆಂಗ ಓಡಾಡ್ತೀರಾ? ನೆಟ್ಟಗೆ ರೋಡ್ಗಳು ಹಾಕ್ಸ್ಕೊಳಕ್ಕಾಗಲ್ಲ ನಿಮ್ಮ ಕಡೆ. ಹಲೋ, ನಿಮ್ಮಪ್ಪ ಮಾತಾಡ್ಬೇಕಂತೆ. ಮಾತಾಡು, ಕೊಡ್ತೀನಿ ತಗೊಳ್ಳಿ. ಹಲೋ ಸುರೇಶ, ಹೊರಟ್ಬಿಟ್ಯಾ? ಹಾಂ. ಯಾವಾಗ ಬರ್ತೀಯಾ? ಇನ್ನೊಂದು 3-4 ದಿನ ಆಗತ್ತೆ. ಸರಿ ಸರಿ. ಊಟ ಆಯ್ತಾ? ಹಾಂ ಮಾಡಿದೆ. ಸಾರಿ ಕಣಪುಟ್ಟ, ನನ್ನಿಂದ ನಿನ್ನ ಬಟ್ಟೆ ಎಲ್ಲ ಗಲೀಜಾಗೋಯ್ತು. ಪರವಾಗಿಲ್ಲಪ್ಪ, ಅದಕ್ಕೆ ಯಾಕೆ ಸಾರಿ ಕೇಳ್ತಿದ್ದೀರಾ? ಸರಿ, ನೀವು ಅಮ್ಮಂಗೆ ಫೋನ್ ಕೊಡಿ. ಆಯ್ತು, ಕೊಡ್ತೀನಿ ಕೊಡ್ತೀನಿ. ಮಗ ಮಾತಾಡ್ಬೇಕಂತೆ. ಅಮ್ಮ ಅವ್ರ ರೆಸ್ಟ್ ತಗೊಳ್ಳಿ, ಅವ್ರ ಕೈಗೆ ಯಾಕೆ ಫೋನ್ ಕೊಡ್ತಿದ್ದೀರಾ ನೀವು? ನಾವು ಹೇಳಿದ ಮಾತು ಎಲ್ಲಿ ಕೇಳ್ತಾರೆ ನಿಮ್ಮಪ್ಪ? ಮಗನ ಹತ್ರ ಮಾತಾಡಬೇಕು, ಕಾಲ್ ಮಾಡಿಕೊಡು ಅಂತ ಹಠ ಮಾಡ್ತಾರೆ. ನಾನು ರೇಖಾ ಎಷ್ಟು ಹೇಳಿದ್ರು ನಮ್ಮ ಮಾತೇ ಕೇಳಲ್ಲ ಕಣ. ನಾನೇನು ಅವ್ರ ಥರ ಗೌರ್ಮೆಂಟ್ ಜಾಬ ಮಾಡ್ತಾ ಇದ್ದೀನಿ, ಮಾತಾಡ್ಕೊಂಡೆ ಕೂತಿರೋದಕ್ಕೆ. ಮಾತಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ, ರಿಸೀವ್ ಮಾಡಿಲ್ಲ ಅಂದರೆ ಏನೋ ಆಯಿತು ಅಂತಲೇ ತಿಳ್ಕೊಂಬಿಡ್ತಾರೆ. ಅನಿವಾರ್ಯ ನಾನು ಫೋನ್ ರಿಸೀವ್ ಮಾಡಲೇಬೇಕು. ಹೇಳೋ ಮಾತೇ ಅರ್ಥ ಆಗಲ್ಲಪ್ಪ. ಅವ್ರು ಆರಾಮಾಗಿದ್ದಾರೆ ಅಂತ ಗೊತ್ತಾಯ್ತಲ್ಲ ನನಗೆ, ಸಾಕು. ರೇಖಾ ಏನು ಮಾಡ್ತಿದ್ದಾಳೆ? ಈಗ ತಾನೇ ಹಾಸ್ಪಿಟ್ಲು ಬಿಲ್ ಕಟ್ಟಿ ರಾತ್ರಿ ಅಡುಗೆ ಮಾಡ್ಕೊಂಡು ಬರ್ತೀನಿ ಅಂತ ಮನೆಗೆ ಹೋದ್ಲು. ಓಕೆ ಸರಿಮ್ಮ, ನೀನೇನು ಮತ್ತೆ ಫೋನ್ ಮಾಡೋಕೆ ಹೋಗ್ಬೇಡ, ರೀಚ್ ಆದಮೇಲೆ ನಾನೇ ಫೋನ್ ಮಾಡ್ತೀನಿ. ಸರಿನಪ್ಪ. ಅಲ್ಲ ಕಣ ಸೂರ್ಯ, ನೀವಪ್ಪ ಕಾಲ್ ಮಾಡಿದ್ರೆ ಯಾಕೋ ಹಾಗ್ರಾಗ್ತೀಯಾ? ನಿನಗೆ ಅರ್ಥ ಆಗಲ್ಲ, ಸುಮ್ಮನೆ ಇರಪ್ಪ. ಇವ್ರಿಗೆ ಫೋನ್ ಮಾಡೋಕ್ಕೆ ಹೊತ್ತು ಗೊತ್ತೇ ಇಲ್ಲ ಕಣ. ಡಾಕ್ಟ್ರು ಜಾಸ್ತಿ ಮಾತಾಡಬೇಡಿ, ಜಾಸ್ತಿ ಮಾತಾಡಿದ್ರೆ ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ, ಹಾಗಾಗಿ ನೀವು ಮಾತಾಡಲೇ ಕೂಡದು ಅಂತ ಹೇಳಿದ್ದಾರೆ. ಇವ್ರು ಯಾರ ಮಾತು ಕೇಳಲ್ವೇ? ಬರೋರ ಹತ್ರ ಗಂಟುಗಟ್ಟಲೆ ಮಾತಾಡ್ತಾರೆ. ಯಾರೂ ಇಲ್ವಾ? ಆ ನರ್ಸ್ಗಳು ತಲೆ ತಿಂತಾರಪ್ಪ ಇವರು. ಸರಿ, ಅವರು ಇಲ್ಲ ಅಂತ ಇಟ್ಕೋ, ಫ್ರೆಂಡ್ಸು ಫ್ಯಾಮಿಲಿ ಫೋನ್ ಮಾಡೋದು, ಅವ್ರ ಜೊತೆ ಮಾತಾಡೋದು. ಅಮ್ಮ ರೇಖಾನವ್ರು ಹೇಳೋಕೆ ಹೋಗ್ಲಿ, ದಬಾಯಿಸ್ಬಿಡ್ತಾರೆ. ಡಾಕ್ಟ್ರು ಯಾರ ಜೊತೆ ಮಾತಾಡಬೇಡಿ ಅಂತ ಹೇಳಿದಾರೆ ಅನ್ನೋ ವಿಷಯನಾದ್ರೂ ಅದ್ರ ಹೇಳೋಕೆ ಫೋನ್ ಮಾಡ್ತಾರೆ ಇವರು. ಹೋಗ್ಲಿ ಬಿಡು, ಅವ್ರೇ ನಿನ್ನೆ ಮನೆಯಿಂದಾನೆ ಈಗಿರೋದು. ನಾರ್ಮಲ್ ಆಗಿದ್ದಾಗಲೂ ಈಗ ತಾನೆ ನಾನು ಮನೆಗೆ ಬಂದ್ರಂತೂ 1 ಗಂಟೆ ಕಾಲ ಬ್ಲೇಡ್ ಆಗದೆ ಕಳಿಸ್ತಾನೆ ಇರಲಿಲ್ಲಪ್ಪ. ಅವ್ರಿಗೆ ಮೊದಲಿಂದ ಬಂದಿರೋ ಅಭ್ಯಾಸ ಕಣ, ಸಡನ್ ಆಗಿ ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ ಆಗತ್ತಾ? ನಿಮ್ಮಪ್ಪನೇ ಎಷ್ಟೋ ವಾಸಿಯಪ್ಪ, ದಿನಕ್ಕೆ 3-4 ಸತಿ ಫೋನ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸ್ಕೊಂತಾರೆ. ನಮ್ಮಪ್ಪನೇ ಇದ್ದಾನೆ, ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾವುದು ಕೇಳಲ್ಲ. ಅವ್ರಾಯ್ತು, ಅವ್ರ ಪಾಡಿ ಆಯಿತು ಅಂತ ಇದ್ಬಿಡ್ತಾರೆ. ಅವ್ರವ್ರ ಮನೆಗಳು ಅವ್ರವ್ರಿಗೆ ಗೊತ್ತಿರತ್ತಪ್ಪ. ನೀನೇ ಪರವಾಗಿಲ್ಲ ಕಣ, ಫೋನ್ ಮಾಡಿ ತಲ್ತಿನಕ್ಕೆ ನಿಂಗೆ ಅಪ್ಪನೇ ಇಲ್ಲ. ಅಯ್ಯೋ ಯಾರಿಗೆ ಗೊತ್ತಿಬಿಡಿ ಸರ್, ಮೋಸ್ಟ್ಲಿ ನಮ್ಮಪ್ಪ ಬದುಕಿದ್ದಿದ್ರೆ ನಿಮ್ಮಪ್ಪನ ಥರನೇ ಫೋನ್ ಮಾಡಿ ತಲೆ ತಿಂತಾ ಇದ್ರು ಏನೋ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನಮ್ಮಪ್ಪ ತೀರೋದ್ರು ಸರ್. ಇವಾಗಿರೋದು ಅಮ್ಮ ಮಾತ್ರ,
ಅವ್ರಿಗೆ ಈ ಔಟ್ ಗೋಯಿಂಗ್ ಮಾಡೋದಕ್ಕೆಲ್ಲ ಬರಲ್ಲ, ಬರೀ ಫೋನ್ ರಿಸೀವ್ ಮಾಡೋದು ಕಲ್ತಿದ್ದಾರೆ. ನಾನು ಫ್ರೀ ಆದಾಗೆಲ್ಲ ನಾನೇ ಫೋನ್ ಮಾಡಿ ಮಾತಾಡ್ಕೊಂಡು ಅಷ್ಟೇ. ಮುಂದೊಂದು ದಿನ ಈ ಸತ್ತೋರ್ ಜೊತೆ ಮಾತಾಡೋ ಟೆಕ್ನಾಲಜಿ ಬಂದರೂ ಬರ್ಬೋದು. ಏನೋ ಈ ಮೊಬೈಲ್ ಬಂದಾಗಿಂದ ಮಾತು ಮಾತಾಗೆ ಉಳಿದಿಲ್ಲ, ಸಂಬಂಧಗಳು ಸಂಬಂಧಗಳಿಗಿಂತ ಭಿನ್ನ ಅನ್ನಿಸ್ತಾ ಇರತ್ತೆ. ಈಗ ನಮ್ಮಪ್ಪನೇ ತಗೋ, ಅವ್ರು ಫೋನ್ ಮಾಡೋದು ನನಗೇನು ಬೇಜಾರಿಲ್ಲ, ಆದರೆ ಅವ್ರಿಗೆ ಬೈದೇ ಇದ್ದರೆ ನನಗೆ ತಿಂದಿದ್ದ ಅರಗಲ್ಲ ಅನ್ಸುತ್ತೆ. ಈ ಮೊಬೈಲಲ್ಲಿ ಎಲ್ಲರೂ ತಮಗನ್ಸಿದ್ದನ್ನು ಎಲ್ರಿಗೂ ಹೇಳೋ ದಿನ ಬಂದಾಗ ಮೊಬೈಲ್ನ ಅಂತರ್ವಾಣಿ ಅಂತಲೋ ಅಂತರಂಗ ವಾಣಿ ಅಂತಲೋ ಕರಿಬೋದು. ಅಂದರೆ ನಿಮ್ಮ ಮಾತಿನ ಅರ್ಥ ನಿಮ್ಮಪ್ಪ ನಿಮಗೆ ಫೋನ್ ಮಾಡೋದು ಖುಷಿನೇ, ಬಟ್ ಅವ್ರನ್ನ ಅಬ್ಜೆಕ್ಟ್ ಮಾಡೋದು ಮಾತ್ರ ನಿಮ್ಮ ಹಕ್ಕು ಅಂತನಾ? ಸ್ವಾನುಭವ ಅನ್ನೋದು ನಿನಗೆ ಸಾಧ್ಯವಾಗದೇ ಇದ್ರು ಸರಿಯಾದ ಮಾತೇ ಹೇಳಿದೆ. ಅಂದರೆ ನೇರವಾಗಿ ನಿನ್ನ ಬಾಸ್ಟರ್ಡ್ ಅಂತ ಹೇಳಿದೆ, ಇದ್ರು ಸೂಕ್ಷ್ಮವಾಗಿ ನಿಂಗೆ ಅಪ್ಪ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. ಪರವಾಗಿಲ್ಲ ಬಿಡಿ ಸರ್, ನೀವು ಹೌದು ಇಲ್ಲ ಅಂತ ಏನು ಹೇಳಕ್ ಹೋಗ್ಬಿಡಿ. ಇಷ್ಟೊಂದು ಈಸಿಯಾಗಿ ನನಗೆ ಮೂಡ್ ಆಫ್ ಆಗಲ್ಲ ಅಂತ ನಿವೇಶನ ಆಗುತ್ತೆ. ಆಗಲ್ಲ ಕಣ, ನಿನ್ನಲ್ಲಿರೋ ತಾಳ್ಮೆ ಗುಣ ನಿಮ್ಮ ಅಪ್ಪನಿಂದನೇ ಬಂದಿರ್ಬೋದು ಅಂತ ಹೇಳ್ತಾನೆ. ಫಾದರ್ ಇಸ್ ದ ಮಿತ್ ಬಟ್ ಮದರ್ ಇಸ್ ದ ಓನ್ಲಿ ರಿಯಾಲಿಟಿ ಅನ್ನೋ ಪೋಲಿಗದೇ ಮತ್ತೆ ಕೇಳಿಲ್ವಾ? ಪೋಲಿಗಳಾಗ್ಲಿಲ್ಲ ಅಂದರೆ ಮಮ್ಮಿ ಡ್ಯಾಡಿ ಅನ್ಸ್ಕೊಳ್ಳೋದಿಲ್ಲ. ನಮ್ಮಿಬ್ಬರು ಯೋಚನೆ ಒಂದೇ ಥರ ಇದೆ ಕಣ, ನಿಮ್ಮ ಅಜ್ಜಿ ನಮ್ಮ ತಾತನ ಡೇಟ್ ಮಾಡಿದ್ರು ಅನ್ಸುತ್ತೆ. ಮಗುನ ಕರ್ಕೊಂಡು ಹೊರಗಡೆ ಕೂತ್ಕೊಳ್ಳಮ್ಮ, ನಾನು ಶರಣಪ್ಪರ ಜೊತೆಗೆ ಮಾತಾಡ್ತೀನಿ. ಹೋದ ಸಲ ಬಂದಾಗ ಹೇಳಿದ್ದೆ ನಿಮ್ಮ ಹುಡುಗನ ಹಾರ್ಟ್ನಾಗ ಏನೋ ಪ್ರಾಬ್ಲಮ್ ಐತಿ, ಅವನ ಅರ್ಜೆಂಟಾಗಿ ಬೆಂಗಳೂರು ಕರ್ಕೊಂಡು ಹೋಗುವಂತ. ನೀವು ಬೇಜವಾಬ್ದಾರಿತನ ಮಾಡಿದಕ್ಕೆ ಅವ ಇನ್ನೂ ವೀಕ್ ಆಗ್ಯಾನ, ಇನ್ನು ತಡ ಮಾಡಿದ್ರೆ ನಿಮ್ಮ ಹುಡುಗ ಉಳಿಯೋದು ಭಾಳ ಕಷ್ಟ ಐತೆ, ಇದ್ರ ಮೇಲೆ ನಿಮ್ಮ ಇಷ್ಟ. ನಾವೇನು ಮಾಡೋಕ್ಕಾಗತ್ತೆ ರೀ ಡಾಕ್ಟ್ರ, ಬೆಂಗಳೂರಿಗೆ ಕರ್ಕೊಂಡು ಹೋಗಿ ತೋರಿಸೋದು ಅಂದ್ರೆ ನಮ್ಮ ಕಡೆಗೆ ಅಷ್ಟಕ್ಕೊಂದು ರೊಕ್ಕ ಎಲ್ಲಿಂದ ಬರ್ತಾವೆ? ನೀವ ಏನಾರ ಔಷಧಿ ಕೊಟ್ಟು ನನ್ನ ಮಗನ ಜೀವ ಉಳಿಸ್ರಿ ಅಪ್ಪ. ನಿಮ್ಮ ಹುಡುಗನ ರೋಗ ನನ್ನ ಕಡೆಯಿಂದ ಆರಾಮ ಮಾಡೋಕ್ಕಾಗೋದಿಲ್ಲ, ಗುಳಿಗೆ ಔಷಧ ಕೊಟ್ಟರೂ ಆರಾಮಾಗೋದಿಲ್ಲ, ಅದಕ್ಕೆ ನನಗಿಂತ ದೊಡ್ಡ ಡಾಕ್ಟರ್ ಬೇಕಾಗತ್ತೆ, ಆಪ್ರೇಷನ್ ಮಾಡಬೇಕಾಗತ್ತೆ, ಅದಕ್ಕೆ ನೀವು ಬೆಂಗಳೂರು ಹೋಗಕ್ಕೆ ಬೇಕು. ಅಯ್ಯಪ್ಪ, ಆ ಆಪ್ರೇಷನ್ ಅನ್ನೋದೇನದ ಅದನ್ನು ಇಲ್ಲೇ ಮಾಡಿಬಿಡ್ರಿ, ಯಾಕಂದ್ರೆ ಬೆಂಗಳೂರಿನಾಗ ನನಗೇನೂ ಗೊತ್ತಿಲ್ಲ, ಅಲ್ಲದ ಆ ಊರಾಗ ಒಬ್ರಿಗೊಬ್ರು ಪರಿಚಯನೂ ಇರಲ್ಲ ಅಂತ. ಅಲ್ಲಿಗೆ ಹೋಗಕ್ಕೆ ಬೇಕಾದಷ್ಟು ರೊಕ್ಕನೂ ನನ್ನ ಕಡೆ ಇಲ್ಲ, ನೀವ ಏನಾರ ಮಾಡಿ ನನ್ನ ಮಗನ ಜೀವ ಉಳಿಸ್ಕೊಡ್ರಿ ಅಪ್ಪ. ಏನ್ರಿ ನೀವು ಆಪರೇಷನ್ ಅಂದ್ರೆ ತಮಾಷೆ ಅನ್ಕೊಂಡ್ರೇನು? ನಿಮ್ಮ ಮಗ ಉಳಿಬೇಕಂದ್ರೆ ಹೊಲ ಮಾರಾರ ರೊಕ್ಕ ತಗೊಂಡು ಹೋಗ್ರಿ. ಬೆಂಗಳೂರಿನಲ್ಲಿ ಡಾಕ್ಟರ್ ಕಣ್ಣನ್ ಅಂತ ಇರ್ತಾರೆ, ಅವ್ರಿಗೆ ಈ ಚೀಟಿ ತೋರಿಸ್ರಿ, ಎಲ್ಲ ಒಳ್ಳೇದಾಗುತ್ತೆ. ಆಯ್ತು ರೀ, ಆಯ್ತು ಹೋಗಿ ಬನ್ನಿ.
ಏನಾಯ್ತು? ಕವಿಸಿದ್ದ ಊಟ ಮಾಡಲ್ದ ಹಂಗ ಮಲ್ಕೊಂಡಾನ. ಕರೀರಿ ಕವಿಸಿದ್ದ, ಬಾರಪ್ಪ ಒಂದು ತಡ್ಕೊಂಡು ಬಾರೋ. ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಬಾರಲೇ ಮಗನ, ಒಂದು ತಟ್ಕೊಂಡು ಬಾರೋ. ಕಣಪ್ಪ ಬನ್ರಿ, ಊಟ ಮಾಡೋಣ. ನನಗೆ ಹಸಿವಿಲ್ಲ ರೀ, ನೀವು ಹೋಗಿ ಮಾಡ್ಕೊಂಬರ್ರಿ. ಅಪ್ಪ ಸಾವುಕಾರ, ನಿನ್ನ ಕಾಸು ಕೇಳಲ್ಲ ಬಾ, ಪರವಾಗಿಲ್ಲ ನೀವು ಹೋಗಿ ಬರ್ರಿ, ನಾನು ಅಲ್ಲಿ ತನ ಇಲ್ಲೇ ಕುಂತಿರ್ತೀನಿ. ಹೊಟ್ಟೆ ಹಸಿದ್ರೆ ಬಂದು ಊಟ ಮಾಡಿ, ಇಲ್ಲ ಅಂದ್ರೆ ನಿಮ್ಮನೆ ಬರ. ಪರವಾಗಿಲ್ಲ ಬಿಡಿ ಸರ್, ಯಾವ ಮಹಾ ಡ್ರೈವಿಂಗ್. ಲಾಸ್ಟ್ ಟೈಮ್ ಬೀದರ್ಗೆ ಹೋಗಿದ್ದಾಗ ಕಂಟಿನ್ಯೂಸ್ ಆಗಿ 300 ಓಡಿಸಿದ್ದೆ. ಇವೇನು ಟೆನ್ಷನ್ ತಗೋಬಿಡಿ ಸರ್, ನೀವು ಆರಾಮ ನಿದ್ದೆ ಮಾಡಿ, ನಾನು ಓಡಿಸ್ತೀನಿ. ಏನಿಲ್ಲ ಸರ್, ಈಗ ತಾನೆ ಊಟ ಆಯ್ತಲ್ಲ, ಲೈಟಾಗಿ ನಿದ್ದೆ ಬಂದ್ಬಿಡ್ತು ಅಷ್ಟೇ, ತೊಂದರೆ ಇಲ್ಲ, ಹೊರಡ. ಲವ್, ನೀನು ಸ್ವಲ್ಪ ನಿದ್ರೆ ವಿಷಯದಲ್ಲಿ ನಮಗೆ ಪರ್ಮನೆಂಟಾಗಿ ನಿದ್ದೆ ಮಾಡಿಸ್ಬಿಡ್ತಿದ್ದಲ್ಲಪ್ಪ. ನೋಡ, ನಿನ್ಗೆ ಓಡ್ಸೋಕ್ಕಾಗಲಿದ್ದಂಗೆ ಸೈಡ್ ಹಾಕ್ಬಿಟ್ಟು ರೆಸ್ಟ್ ತಗೋ. ಪರವಾಗಿಲ್ಲ ಸರ್, ಐಮ್ ಓಕೆ. ರೆಸ್ಟ್ ಅಂತ ಕೂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ, ಹೊರಡೋಣ. ಲೇಟಾದ ಪರವಾಗಿಲ್ಲಪ್ಪ, ಜೀವ ಮುಖ್ಯ.
ಹೈವೇ ದಾರಿಗಳು ಎಮ್ದು ತರ ಬರ್ತಿರ್ತವೆ. ಸುಮ್ಮ ಒಂದು ಸೈಡ್ ಹಾಕೋ ರಸ್ತವ. ಓಕೆ ಸರ್. ಈಗೇನು ಮಾಡೋಣಂತೀರಿ? ಏನು ಮಾಡೋದು? ಎಷ್ಟು ವಿಚಾರ ಮಾಡಿದ್ರು ಆ ಡಾಕ್ಟ್ರ್ ಹೇಳಿದ್ ಬಿಟ್ರ ನನಗೆ ಬ್ಯಾರೇನು ಹೊಳಿಬಲ್ದು. ನಮಗೆ ನಮ್ಮ ಮಗ ಉಳಿಬೇಕು ಅಂದ್ರೆ ಬೆಂಗಳೂರಿಗೆ ಹೋಗಾಕ ಬೇಕು. ಹೋಗಾಕ ರೊಕ್ಕಿಲ್ಲ. ಅಷ್ಟಕ್ಕೊಂದು ರೊಕ್ಕನ ನಮಗೆ ಸಾಲನೂ ಯಾರೂ ಕೊಡಂಗಿಲ್ಲ. ಆ ಡಾಕ್ಟ್ರ್ ಹೇಳ್ದಂಗೆ ಇರೋ ಒಂದು ಎಕರೆ ಜಮೀನು ಮಾರಿ ಬಂದ್ರೆ ನಮ್ಮ ಜೀವನ ಹೆಂಗೆ ಸಾಗಿಸೋದು? ನನಗಂತರೂ ಏನು ಹೊಳಿಬಲ್ದು. ಯಾವ ದಾರಿನೂ ಕಾಣಬಲ್ದಾಗ್ಯದ. ನಮಗಿರೋದ ಒಂದು ಹೊಲ, ಒಂದು ಮಗು. ಇದ್ರಾಗ ಯಾವ್ದಾರು ಒಂದನ್ನು ಉಳಿಸ್ಕೋಬೇಕು. ಹೊಲ ಹೋದ್ರೆ ಮತ್ತೆ ಕಳಿಸ್ಕೋಬೋದು. ಮಗ ಹೋದ್ರೆ ಮತ್ತೆ ಬರುತ್ತಾ? ಹೊಲ ಮಾರಿ ಮಗನ ಉಳಿಸ್ಕೊಳ್ಳೋಣಂತ. ಅವನು ಉಳಿದ್ರಷ್ಟು ಸಾಕು. ಆಮೇಲೆ ಅಲ್ಲೇ ಬೆಂಗಳೂರಿನಾಗ ಕೆಲ್ಸಕ್ಕೆ ಸೇರೋಣು. ಇಬ್ಬರು ದುಡಿದ್ರೆ ಜೀವನ ಸಾಕ್ಸೋದು ಕಷ್ಟೇನಲ್ಲಲ್ಲ. ದುಡ್ದತ್ರ ಆಗ ಉಳಿಸಿ ನಮ್ಮ ಮಗನ ಒಂದು ಚಲೋ ಸಾಲಿಗೆ ಸೇರಿಸೋಣಂತ. ಏನಂತೀರಿ? ಸರಿ, ಹಂಗೆ ಮಾಡೋಣ. ಸೌಕರ, ನೀವು ನಮಗೆ ದೇವ್ರಿದ್ದಂಗೆ. ನನ್ನ ಮಗ ಆರಾಮಾದ ಮ್ಯಾಗ ನಾವು ನಿಮ್ಮ ಮನೆಗೆ ಜೀತಕ್ಕಿದ್ದಾದ್ರೆ ನಿಮ್ಮ ಋಣ ತೀರಿಸ್ತೀವಿ. ದೇವ್ರಿಗಿರಂಥ ದೊಡ್ಡ ಮಾತು ಹಾಕ್ಬಿಡ್ಲಿ ಶರಣೆ. ನಾನು ಏನಾದ್ರು ಪುಕ್ಷೆಟ್ಟೆ ರೊಕ್ಕ ಕೊಟ್ಟಿನಿ, ನಿನ್ನ ಹೊಲ ಬರ್ಸ್ಕೊಂಡು ರೊಕ್ಕ ಕೊಟ್ಟಿರೋದು. ಮೊದಲು ಮಗನ ಒಳ್ಳೆ ಕಡೆ ತೋರಿಸ್ಕೊಂಡು ಬಾ. ಮತ್ತೇನಾರು ಸಹಾಯ ಬೇಕಾದ್ರೆ ಕೇಳು. ಹೋಗು, ದೇವ್ರು ಒಳ್ಳೇದು ಮಾಡಲಿ. ಆಯ್ತು ಸೌಕರ, ಬರ್ತೀನಿ ರೀ. ಹಂಗವಾ? ಹ್ಞೂ ತೋ.
ಎಲ್ಲಾಗೇನು ಗವಿಸಿದ್ದ? ಎಷ್ಟು ಹೇಳಿದ್ರು ಕೇಳದೆ ಹೊರಗಡೆ ಆಡಕ್ಕೆ ಹೋಗ್ಯಾನ. ಅಲ್ಲ ಬೇ, ಅವನ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಅವನು ಹೊರಗಡೆ ಆಡ ಕಳಿಸ್ದೆ? ನಿಮ್ಗೆ ಸ್ವಲ್ಪ ಬುದ್ಧಿ ಐತೆ ಇಲ್ಲ? ಇನ್ನು 10 ವರ್ಷಕ್ಕೆ ಅವ ಹಿಂಗೆ ಸೈಕಲ್ ತುಳಿಯೋದನ್ನು ನೋಡಾಕ ಇಷ್ಟು ಚಲೋ ಇರ್ತದಲ್ಲ. ಇನ್ನು 20 ವರ್ಷಕ್ಕೆ ಅವ ನಾವು ನಿಂತಿರೋ ಜಾಗದಾಗ ನಿಂತ್ಕೊಂಡು ಅವನ ಮಗ ಸೈಕಲ್ ತಿರುಗಿಸೋದನ್ನು ನಾವು ನೋಡಾಕ ಇನ್ನೂ ಚಲೋ ಇರುತ್ತಲ್ಲ. ಸಾಹೇಬ್ರ ಏನಾಯ್ತು? ಏನಿಲ್ಲ, ಹೆಸರುವಾಗಿ ಇದ್ದೇವೆ ಅಂತ ಕೇಳಿದೆ ಅಷ್ಟೇ. ಜಂಪತ್ ಇತ್ತಷ್ಟ ಎಲ್ಲಿದ್ದಿ ಸಾಹೇಬ್ರ? ಸೂರ್ಯ ಮುಂದೆಲ್ಲ ಕಾಕಂಗಡಿ ಕಾಣಿಸ್ತದೆ ಹೆಸರು. ಟೀ ಕುಡಿಯೋಣ.
ಏನ್ರಿ ಶರಣಪ್ಪ ಟೀ ಕುಡಿಯೋಣ? ನನಗೆ ಬೇಡ್ರಿ. ಯಜಮಾನ್ರೆ ಎರಡು ಟೀ ಒಂದು ಸಿಗರೇಟ್ ಕೊಡಿ. ನನ್ಗೆ ಯಾಕೋ ಶರಣಪ್ಪ ನೋಡಿದ್ರೆ ಅನುಮಾನ ಬರ್ತದೆ ಕಣ. ಅವನು ಆಡೋದು ಒಂಥರ ವಿಚಿತ್ರವಾಗಿದೆಯಪ್ಪ. ಇಡೀ ದಿನ ಕಣ್ಬಿಟ್ಕೊಂಡೇ ಕೂತಿದ್ದ. ಆ ಡಬ್ಬನ ಕೆಳಗೆ ಇಟ್ಟಿಲ್ಲ ಅವನು. ಟೀ ಕುಡಿಯಕ್ಕೆ ಬಾ ಅಂತಂದರೆ ಬರಲಿಲ್ಲ. ಊಟ ಮಾಡ್ತೀನಪ್ಪ ಅಂತಂದರೆ ಹಸುವಿಲ್ಲ ಅಂತಾನೆ. ಆ ಡಬ್ಬದ ಮೇಲಿಂದ ಕೈ ಐತಿಲ್ಲ ಕಣ ಅವನು. ಮೇ ಬಿ ಅವನಿಗೆ ನಿಧಿಗೆ ಏನೋ ಸಿಕ್ಕಿರ್ಬೇಕಾ? ಸುಮ್ಮನಿರ ಸಿಕ್ಕಿರ್ಬೇಕಪ್ಪ. ಅದಕ್ಕೆ ಅವನು ಬಾಯಲ್ಲಿ ಬಂದಿದ್ದು ಇನ್ನೇಳ್ರಿ ನಿದ್ದೆ ಅಂತ. ಕೆದಕ್ಕೆ ನೋಡ್ತೀನಿ, ಏನಾದರೂ ಸ್ಟೋರಿ ಸಿಕ್ಕರೂ ಸಿಗ್ಬೋದು. ಏನಂತೀಯ? ನಮ್ಗೆ ಯಾಕೋ ಅದೆಲ್ಲ ಅವ್ನು ಎಲ್ಲಿ ಡ್ರಾಪ್ ಮಾಡ್ಬೇಕೋ ಡ್ರಾಪ್ ಮಾಡಿ ಹೋಗೋಣ. ಮೊದಲೇ ಲೇಟ್ ಆಗ್ತಾಯಿದೆ. ಅಪ್ಪ ನಿನಗೇನು ಗಾಡಿ ಇಳಿಸ್ಬಿಟ್ಟು ಅವ್ನು ಪ್ರೋಗ್ರಾಮ್ ಮಾಡೋಣ ಅಂತ ನಾನು ಹೇಳ್ದೆ. ಕೆದಕ್ತೀನಿ ಅಂತಂದೆ ಅಷ್ಟೇ. ನೋಡೋಣ. ಹ್ಞೂ, ನಿನ್ನ ಪಾಡಿ ನಿನ್ನ ಗಾಡಿ ಓಡಿಸು, ನನ್ನ ಪಾಡಿ ಅವ್ನು ಸ್ಟೋರಿ ಕೇಳ್ತೀನಿ. ಸರಿನಾ? ಅಣ್ಣ ನೀನು ಟೀ ಕೊಡಿ. ಎಷ್ಟಾಯ್ತು ಯಜಮಾನ್ರೆ? ನೋಡ್ರಿ ಸಣ್ಣಪ್ಪ ಅವ್ರೆ, ಟೀ ಕುಡೀರಿ. ನಮಗೆ ಬ್ಯಾಡ್ರಿ. ಬ್ಯಾಡ ಗಿಡ ಅಂದ್ರೆ ಅಷ್ಟೇ, ಕೆಳಗಡೆ ಇಳಿಸ್ಬಿಡ್ತೀನಿ. ಓಕೆಲ್ಲ ಕುಡಿ ಕುಡಿ. ರೀ ಶರಣಪ್ಪ, ನಾನು ಬೆಳಗಿಂದ ನೋಡ್ತಾ ಇದ್ದೀನಿ, ಆ ಟ್ರಂಕ್ ಬಿಟ್ಟು ಕಲ್ತಾನೆ ಇಲ್ವಲ್ಲ, ಕೆಳಗೂ ಇಡ್ತಾ ಇಲ್ಲ. ಹೇಗಿದೆ ಟ್ರಂಕಲ್ಲಿ? ಅದೆಲ್ಲ ನಿನ್ಗೆ ಯಾಕೋ? ಹಂಗಲ್ಲ ಸುರಿ, ಈ ಉತ್ತರ ಕನ್ನಡದವರು ಕೆಲ್ಸಕ್ಕೆ ಅಂತ ಬೆಂಗಳೂರು ಬರೋದು, ರಾತ್ರಿ ಆಗಲು ಕಷ್ಟ ಅಪ್ಪಟ್ ದುಡಿಯೋದು, ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಮನೆಯವ್ರಿಗೆ ಅವ್ರಿಗೆ ಇವ್ರಿಗೆ ಅಂತ ಲಗೇಜ್ ಬಂದು ಲಗೇಜ್ ಎತ್ಕೊಂಡು ಹೋಗ್ತಾರೆ. ಅಂಥದ್ದು ಏನು ತೊಗೊಂಡು ಹೋಗ್ತಾರೆ ಅಂತ ಕ್ಯೂರಿಯಾಸಿಟಿ ಅಷ್ಟೇ. ರೀ ಶರಣಪ್ಪ, ಸಂಪಾದಿಸಿದೆಲ್ಲ ಇದರಲ್ಲಿದೆಯಾ? ಆ ಬೆಂಗಳೂರಿಗೆ ದುಡಿಯಕ್ಕೆ ಬಂದವಲ್ರಿ ಸಾಹೇಬ್ರ, ನನ್ನ ಮಗನ ಉಳಿಸ್ಕೊಳಕ್ಕೆ ಅಂತ ಬಂದ. ಲೆಫ್ಟ್ ತೊಗೊಂಡು ರೈಟ್ ತೊಗೊಂಡ್ರೆ ಹೊಸಪೇಟೆಗೆ ಹೋಗ್ಬೋದು. ನೋಡಿ ಹೆಂಗೈತಿ ಬೆಂಗಳೂರು ನೋಡಿದ್ಯ? ಇಲ್ಲಿಂದ ನಾವ್ ಎಲ್ಲಿ ಬೇಕಾರ ಹೋಗ್ಬೋದಂತ. ನೀನು ಹೋಗ್ತೀಯ?
ಬರುತ್ತೆ ಇದು. ಹೋಗಿದ್ದಾ ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಲೆಫ್ಟ್ ಆಗಿ ಹೋಗಿ ಈ ಕ್ರೀಕ್ ಹೋಗ್ತೀನಿ. ಎಷ್ಟು ದಿನದಿಂದ ಈ ಥರ ಆಗ್ತದೆ ಮಗುಗೆ? ಆಜ್ ಮಾಸ ದೀಡ್ ವರ್ಷದಿಂದ ಡಾಕ್ಟ್ರ. ಒಂದೂವರೆ ವರ್ಷದಿಂದ ಈ ಥರ ಆಗ್ತಾ ಇದೆ, ಈಗ ಕರ್ಕೊಂಬಂದಿರಲ್ರಿ, ಲೇಟ್ ಮಾಡ್ಬಿಟ್ರಿ. ಯಾಕೆ ಡಾಕ್ಟ್ರ, ಏನಾಯ್ತು ನನ್ನ ಮಗ? ಈ ವ್ಯಾನೆ ಆರಾಮ ಮಾಡೋಕ್ಕಾಗಂಗಿಲ್ಲ. ನೋಡಿ, ಅಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಟೈಮ್ ಇರೋಕ್ಕೆ ಮುಂಚೆ ಕರ್ಕೊಂಬಂದಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಈಗ ನನ್ನ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ. ಏನಾಗಂಗಿಲ್ಲ, ಅಳಬೇಡ 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 ಅಳಬೇಡ. ಈಗ ಏನು ಮಾಡಲಿ? ನೋಡಿ ಶರಣಪ್ಪ, ನೀವು ಮಾಡಬೇಕಾಗಿರೋದೆಲ್ಲ ಈ ಮಗು ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ. ಅವಾಗವಾಗ ಸುಸ್ತಾಗತ್ತೆ, ಇಲ್ಲೇ ಎಲ್ಲಾದರೂ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ. ಡಾಕ್ಟ್ರ ಡಾಕ್ಟ್ರ ಇತ್ತೊಬ್ಬರಿ, ಇಷ್ಟು ರೊಕ್ಕ ನೀವೇ ಇಟ್ಕೊರಿ, ನನ್ನ ಮಗನ್ನ ಇಲ್ಲೇ ಎಲ್ಲರೂ ಸೇರಿಸ್ಕೊಳ್ರಿ ಡಾಕ್ಟ್ರ. ನೋಡಿ, ನೀವು ಕೊಟ್ಟಿರೋ ದುಡ್ಡಿಂದ ಮೂರು ದಿನ ಟ್ರೀಟ್ಮೆಂಟ್ ಕೊಡಿಸ್ಬೋದೆ ಹೊರತು ನೂರು ವರ್ಷ ಆಯುಸ್ ಕೊಡೋಕ್ಕಾಗೋದಿಲ್ಲ. ನಾನು ರೋಗವಾಸಿ ಮಾಡೋ ಡಾಕ್ಟ್ರೇ ಹೊರತು ವಿಧಿನೇ ಬದಲಿಸೋ ದೇವರಲ್ಲ. ಒಂದು ಲೆಟ್ರ್ ಬರ್ಕೊಡ್ತೀನಿ, ಇಲ್ಲೇ ಎಲ್ಲಾದರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿ, ಎಲ್ಲ ಒಳ್ಳೇದಾಗತ್ತೆ. ಇರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊ ಡಾಕ್ಟ್ರ. ಅವ ಬದುಕಿರೋ ಅಷ್ಟು ದಿನ ಆರಾಮಾಗಿರೋಕ್ಕಿಂತ ನಾ ಬದುಕಿರೋ ಅಷ್ಟು ದಿನ ಅವ ಆರಾಮಾಗಿರಂಗೆ ಮಾಡೋಕ್ಕಾಗಲ್ಲ ಡಾಕ್ಟ್ರ. ಭಾಳ ಉಪಕಾರ ಆಯ್ತು ರೀ ಡಾಕ್ಟ್ರ. ಇರೋ ಅಜ್ಜಿನ ಇದನ್ನ ತಗೊಂಡು ಸ್ಟ್ರೈಟ್ ಹೋಗಿ ಎಡಗಡೆ ಹೋಗಿ ಅಲ್ಲಿ ಚಿಲ್ಡ್ರನ್ ಮಾಡಿದೆ, ಅಲ್ಲಿಗೆ ಬಂದು ಡಾಕ್ಟರ್ ನೋಡ್ತಾರೆ. ಓಕೆ, ಬೇಡಪ್ಪ ನಾ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ, ಏನೂ ಆಗಂಗಿಲ್ಲ ನೋಡು. ನಾ ಹೆಂಗೆ ಅದೀನಿ? ಒಳ್ಳೆ ಅಪ್ಪ, ನನಗೆ ಹೆದರಿಕೆ ಆಗ್ತಾ ಐತಿ, ನನಗೆ ನಿತ್ತಿ ಬೆಳೆತನಕ ನನ್ನ ಬಾಜುನರಪ್ಪ ಆಮ್ಯಾಗ ಎದ್ದವು ಅಂತಿ. ಆಯ್ತಪ್ಪ, ನಿದ್ದೆ ಮಾಡು.
ಇದರಲ್ಲಿ ಬರೆದಿರೋ ಮೆಡಿಷನ್ನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಊಟ ಆದಮೇಲೆ ಕೊಡಿ. ಊಟಕ್ಕೆ ಉಪ್ಪು ಖಾರ ಎಲ್ಲರೂ ಕಡಿಮೆ ಮಾಡಿ. ಸರಿ ಸರಿ, ಥ್ಯಾಂಕ್ ಯು ಡಾಕ್ಟ್ರ. ನನಗಿಲ್ಲೇ ಎಲ್ಲರೂ ಅಡುಗೆ ಮಾಡ್ಕೊಳಕ್ಕೆ ಜಾಗ ಕೊಡಿಸ್ತೀರ? ಅಡುಗೆ ಯಾಕೆ ಮಾಡ್ಕೊಳ್ತೀಯ? ನಮ್ಮಲ್ಲಿ ಕ್ಯಾಂಟೀನ್ ಇದೆ, ಅಲ್ಲೋಗಿ ಊಟ ಮಾಡೋ. ಇರೋ ರೊಕ್ಕದಾಗ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಿಂತ ನನ್ನ ಮಗನ ಔಷಧಿ ಖರ್ಚು ಮಾಡ್ಬೇಕ್ರಿ ಡಾಕ್ಟ್ರ. ಉಳಿದಿರೋ ರೊಕ್ಕ ಇನ್ನು ಎಷ್ಟು ದಿವಸ ಬರ್ತಾವೋ ಗೊತ್ತಿಲ್ಲ ಡಾಕ್ಟ್ರ. ಹಾಂ ರೀ ಲೋಕೇಶ್, ಸರ್ ನೋಡ್ರಿ ಇವ್ರಿಗೆ ಇಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲಾದರೂ ಜಾಗ ಮಾಡ್ಕೊಳ್ರಿ. ಏನು ಎತ್ತ ಅಂತ ಕೇಳಬೇಡಿ, ಕೇಳಿದಷ್ಟು ಕೆಲಸ ಮಾಡಿ. ಸರಿ ಸರ್. ಗೊತ್ತಾಯ್ತಾ ಶರಣಪ್ಪ, ನಿನಗೆ ಇವರು ಜಾಗ ಮಾಡ್ಕೊಡ್ತಾರೆ. ಅಲ್ಲಿ ಅಡುಗೆ ಮಾಡ್ದ ಆದರೆ ಗಲೀಜು ಮಾಡಬೇಡ. ಇಲ್ಲ ಸರ್. ನನಗೆ ಬರಲ್ಲ. ಯಾವ ಇಲ್ಲೆಲ್ಲ ಇದೆ ಜಾಗ, ಮುಚ್ಕೊಂಡು ಕ್ಯಾಂಟೀನಲ್ಲಿ ತಿನ್ನಕ್ಕಾಗಲ್ವಾ? ನನ್ನ ಹತ್ರ ಅಷ್ಟಕ್ಕೊಂದು ರೊಕ್ಕ ಇಲ್ಲರಿ. ರೊಕ್ಕ ಇಲ್ಲ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಯಾಕ್ರೆ ಬರ್ತೀರಾ? ಇದನ್ನೇನು ಧರ್ಮಕ್ಷೇತ್ರ ಅಂತ ತಿಳ್ಕೊಂಬಿಟ್ರೇನಯ್ಯ. ಸರಿ ಸರಿ, ನೀನು ಅಡುಗೆ ಮಾಡ್ಕೊಳಕ್ಕೆ ಒಂದು ಜಾಗ ಹುಡುಕ್ಕೊಡ್ತೀನಿ, ಒಂದು ಅರ್ಧ ಟೀ ಕುಡ್ಕೊಂಬತ್ತೀನಿ, 5 ರೂಪಾಯಿ ಕೊಡಿಲ್ಲ. ಅಯ್ಯ ತೆಗೆಯೋ ಬೇಡುವ ಜಾಗ. ಹಿಂಗ ದೇವರು ರೊಕ್ಕ ಇಸ್ಕೊಂಡು ನನ್ನ ಮಗನ ಬ್ಯಾನಿ ಆರಾಮ್ ಮಾಡಂಗಿದ್ದಿದ್ರ. ಆದರೆ ಅದ್ಯಾವ್ರು ಈ ವಾರ್ಡ್ ಬಾ ಎಲ್ಲ 5 ರೂಪಾಯಿ ಕೊಡಕ್ಕೆ 100 ಸಲ ಯೋಚನೆ ಮಾಡ್ದಾನೆ. ಬಾ ಎಲ್ಲಿ ಕೊಡ್ಲೋ ನಿಂಗೆ ಜಾಗನ? ನೋಡ ಇಲ್ಲಿ ಬಾಯ, ಇಲ್ಲಿ ಮಾಡ್ಕೊ. ಅದೇನು ಮಾಡ್ಕೋಬೇಕು ಅಂತಿದ್ಯಾ ಇಲ್ಲಿ ಮಾಡ್ಕೊ. ಇಲ್ಲಿ ನೋಡಿಲ್ಲ ಗಲೀಲಿ ಗಿಲೀಲಿ ಮಾಡಬೇಡ, ನೀಟಾಗಿ ಇಟ್ಕೋಬೇಕು. ಗೊತ್ತಾಯ್ತಾ? ಭಾಳ ಉಪಕಾರ ಆತ್ರಿ ಅಪ್ಪ. ಹಾಂ ನನಗೂ ಸುಮಾರಾಗಿ ಆಯಿತು, ಬರಲಾ? ಬಾಯಿ ದೇವರೆಲ್ಲ ನಿಜ, ಆದರೆ ಈ ವಾರ್ಡ್ ಬಾಯ್ ಕೈ ಬಾಯಿ ಸೃಷ್ಟಿ ಮಾಡಿರೋನು ಅವನೇ ಅಲ್ವಾ? ನಾನು ಒಂಥರ ದೇವ್ರಿದ್ದ ಹಾಗೆ ಉಂಡಿಗೆ ಹಾಕೋದನ್ನ ನನ್ನ ಜಾಬ್ಗೆ ಹಾಕು. ಚಿಲ್ಲರೆ ಎಷ್ಟಿಟ್ಟಿದ್ಯಾ?
ಹೇಯ್ ಮನೆ ಹೇಳ್ಬಿಟ್ಟು ಬಂದಿದೆ ಹೆಂಗೆ ಹಳ್ಳಿ ಗಮಾರ. ಸಾಹೇಬ್ರ ಆ ಮುಂದೆ ಎಡಕ್ಕೆ ರೋಡ್ ಕಾಣುತ್ತಲ್ಲ ಅಲ್ಲಿ ನಿಂದ್ರಸ್ರಿ, ನಾ ಅಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಭಾಳ ಉಪಕಾರ ಆತ್ರಿ ಸಾಹೇಬ್ರ, ನಾನು ಹೋಗ್ತೀನಿ. ಶರಣಪ್ಪನವ್ರೆ, ಮಗನೇನು ಮಾಡಿದ್ರಿ? ಹಾಸ್ಪಿಟ್ಲಲ್ಲೇ ಬಿಟ್ಟು ಬಂದ್ರ? ಹಡದ ಮಗನ್ನ ಅನಾಥಿಯಣ ಮಾಡಿ ಬಿಟ್ಟು ಬರೋಕ್ಕಾಗತ್ತನ್ರಿ ಸಾಹೇಬ್ರ? ಹೋಗ ಮುಂದೆ ಹೆಗಲ ಮ್ಯಾಗ ಹೊತ್ತುಕೊಂಡು ಹೋದಾವ, ಈಗ ತಲೆ ಮ್ಯಾಗ ಹೊತ್ತುಕೊಂಡು ಹೊಂಟೀನಿ ನೋಡ್ರಿ. ನಾ ಬರ್ತೀನಿ ರೀ ಸಾಹೇಬ್ರ. ಬಲ್ಲೆ ಆಸಾಮಿ ಗುರು, ಒಂಚೂರು ಕ್ಲೂ ಕೊಡ್ದಂಗೆ ಡೆಡ್ ಬಾಡಿನ ಇಲ್ಲಿ ತನಕ ತೊಗೊಂಬಂದವನಲ್ಲ, ಅವನ್ನ ಕಾರಲ್ಲಿ ಹತ್ತಿಸ್ಕೊಂಡಿದ್ದ ತಪ್ಪಾಗೋಯ್ತು. ಮನುಷ್ಯತ್ವ ಅನ್ನೋ ಕ್ರೆಡಿಟ್ ಕಾರ್ಡನ್ನು ಸಮಯ ಸಿಕ್ಕಿದಾಗ ಚಲಾಯಿಸ್ಕೊಂಡ್ಬಿಡ್ಬೇಕು. ಈ ಥರ ಒಳ್ಳೆ ಚಾನ್ಸ್ಗಳು ಯಾವಾಗಲೂ ಸಿಗಲ್ಲ. ಸರಿನಪ್ಪ, ಈ ಸಾಲ ರಿಕವರ್ ಮಾಡೋ ಥರ ಔಟ್ ಪೋಸ್ಟ್ಗಳಲ್ಲಿ ನಿಂತಿರ್ತಾರಲ್ಲ, ಅವ್ರ ಹತ್ರ ತಗ್ಲಾಕೊಂಡಿದ್ದಿದ್ರೆ ಉಚ್ಕೊಬೇಕಾಗಿತ್ತು ಜೈಲಲ್ಲಿ ಕೂತ್ಕೊಂಡು ನಿನ್ನ ಮನುಷ್ಯತ್ವದ ಕಾರ್ಡ್ನ. ಹಂಗಾದ್ರೂ ನಮ್ಮ ತಲೆ ಮೇಲಿರೋ ಈ ಮನುಷ್ಯತ್ವ ಅನ್ನೋ ಸಾಲ ಮನ್ನಾದರೂ ಆಗ್ತಿತ್ತೋ ಏನೋ. ಈ ರೂಲ್ಸು ಲಾ ಭಯ ಇವೆಲ್ಲ ಸಂವಿಧಾನ ಬದಲಾಗದಂಗೆ ಮಾತ್ರ. ಆದರೆ ಈ ಮನುಷ್ಯತ್ವ ಅನ್ನೋದು ಸಾಕು. ನಿಲ್ಸ್ರ ನಡೀರಿ, ಹೋಗೋಣ. ಸಾವು ಬದುಕಿನ ಸಂಬಂಧ ಇದು, ಇದನ್ನ ಇಲ್ಲಿಗೆ ಬಿಡಬಾರ್ದು. ಶರಣಪ್ಪನವ್ರೆ, ಗಾಡಿ ಹತ್ತಿ ಅಂಜಂಡ ಇದೆಲ್ಲ ಹಿಂದೆ ಇಟ್ಬಿಡು, ಅವ್ರಲ್ಲಿ ಕೂತ್ಕೊಳ್ಳಿ, ಅದಕ್ಕೆ ಹೆಲ್ಪ್ ಮಾಡ.
ಶವಗಳ ಪಯಣ ಮನಸ್ಸಿನ ಬೆಂಕೀಲಿ ಮೋಹದ ದಹನ ಕಾಲದ ಹೊಳೆಯಲ್ಲಿ ಶವಗಳ ಪಯಣ ಮನಸ್ಸಿನ ಬೆಂಕೀಲಿ ಮೋಹದ ದಹನ ನೆನಪೂಜಿಕುವ ನದಿಯು ಸಾವಿನ ಚಕ್ರದ ಸುಳಿಯು ನೆನಪೂಜಿಕುವ ನದಿಯು ಸಾವಿನ ಚಕ್ರದ ಸುಳಿಯು ನಿತ್ಯೆಯ ಚೋಂಪಲ್ಲೆ ಬಂದೀತು ಮಸಣ ಒಣಗೀದ ಎದೆಯಲ್ಲಿ ಭಾವಗಳ ಮರಣ ನಿತ್ಯೆಯ ಚೋಂಪಲ್ಲೆ ಬಂದೀತು ಮಸಣ ಒಣಗೀದ ಎದೆಯಲ್ಲಿ ಭಾವಗಳ ಮರಣ ತವಕವು ಕಾಡಿನ ಕಿಚ್ಚು ತಣಿಯದೆ ಗಾಳಿಯ ರುಚ್ಚು ತವಕವು ಕಾಡಿನ ಕಿಚ್ಚು ತಣಿಯದೆ ಗಾಳಿಯ ರುಚ್ಚು ತಣಿಯದೆ ಗಾಳಿಯ ರುಚ್ಚು ತಣಿಯದೆ ಗಾಳಿಯ ನನ್ನ ಮಗ ತೀರೋಗ್ಯಾನ ಅವನನ್ನ ಊರಿಗೆ ಒಯ್ಬೇಕು ನಮ್ಮ ಊರು ಹೊಸಪೇಟೆ ಹತ್ರ ಐತ್ರಿ ನಿಮ್ಮ ಗಾಡಿ ತಗೊಂಬರ್ತೀರಾ ಹೊಸಪೇಟೆ ಹತ್ರ 15,000 ಆಗುತ್ತೆ ನನ್ನ ಕಡೆ 500 ಅದಾವ ಉಳಿದುದ್ರಕ್ಕ ಹೋದ್ಕೊಳ್ಳೆ ಕೊಡ್ತೀನಿ ಇವೆಲ್ಲ ಆಗ್ಲಾರ್ದ ಕೆಲಸ ನಡೀತಾರೆ ಸಾಹೇಬ್ರ ನನ್ನ ಮಗನ ಊರಿಗೆ ಒಯ್ಬೇಕು ನಿಮ್ಮ ಗಾಡಿ ತರ್ತೀರಾ ಎಲ್ಲಿಗೆ ಹೊಸಪೇಟೆ ಹತ್ರ ಹಳ್ಳಿ ರೀ ಅಷ್ಟು ದೂರ ಎಲ್ಲ ಬರೋಕ್ಕಾಗಲ್ಲ ರೀ ಇದು ಬೆಂಗಳೂರು ಲೋಕಲ್ ಅಷ್ಟೇ ಎಲ್ಲಯ್ಯ ಹೋಗಿದ್ದೆ ಯಾಕೆ ನಿನ್ನ ಮಗು ಬೇಡವಾ ಕಾರ್ಪೊರೇಷನ್ ಅವರು ನಿನ್ನ ಮಗು ನಾವು ಎತ್ಕೊಂಡು ಹೋದ್ರು ಈಗ ಬಂದು ಏನು ಮಾಡ್ತೀಯ ಗಾಬರಿ ಆಗ್ಬಿಟ್ಟ ಏನೂ ಆಗಿಲ್ಲ ನಿನ್ನ ಮಗು ಇಲ್ಲೇ ಇದೆ ಹೌದು ಮಗುನ ತೊಗೊಂಡು ಹೋಗೋದಕ್ಕೆ ಏನು ತಂದಿದ್ಯಾ ಕಾರ ಆಂಬ್ಯುಲೆನ್ಸಾ ಇಲ್ಲರಿ ಯಾರೂ ಬರಕ್ಕೆ ತಯಾರಿಲ್ಲ ಎಲ್ಲ ರೊಕ್ಕ ಈಗ ಕೊಡು ಅಂತಾರೆ ನಾ ಎಲ್ಲಿಂದ ತಂದು ಕೊಡಲಿ ಇಲ್ಲ ನೋಡ್ರಿ ನನ್ನ ಕಡೆ ಉಳಿದಿರೋದು ಈ 500 ರೂಪಾಯಿ ಅಷ್ಟ ಈ 500 ರೂಪಾಯಿಗೆ ಕಾರ್ಪೊರೇಷನ್ನವರೇ ಮಣ್ಣು ಮಾಡಲ್ಲ ಅಂಥದ್ರಲ್ಲಿ ಕಾರು ನಿಮ್ಮ ಊರಿಗೆ ಬರುತ್ತಾ ನಾನೇನು ಮಾಡಲಿ ಅಪ್ಪ ನೋಡ್ರಿ ನೀವ ದವಾಖಾನೆ ಕಡೆಯಿಂದ ಒಂದು ಗಾಡಿ ಕಳಿಸ್ಕೊಡ್ರಿ ಈ 500 ರೂಪಾಯಿ ಬೇಕಾರೆ ನೀವ ಇಟ್ಕೊರಿ ಏಯ್ ನಿಂಗೇನು ತಲೆಗಿಲ್ಲ ಕೆಟ್ಟಿದ್ಯಾ ನೀನು ಕೊಡೋ 500 ರೂಪಾಯಿಗೆ ಆಂಬ್ಯುಲೆನ್ಸ್ನ ನಾನು ಕೊತ್ಕೊಂಬಂದು ಕೊಡಬೇಕಾಗತ್ತೆ ಅದು ಅಲ್ಲದೆ ಇಲ್ಲಿರೋ ಗಾಡಿ ಬೆಂಗಳೂರು ಲೋಕಲಲ್ಲಿ ಓಡಾಡೋದಕ್ಕೆ ನಿಮ್ಮೂರಿಗೆಲ್ಲ ಬರಲ್ಲ ಅದು ನಾ ಏನು ಮಾಡಲಿ ಅಪ್ಪ ನನಗೆ ದಿಕ್ಕ ತೋಚವಲ್ದಾಗಿದೆ ನೀವೇನಾರ ದಾರಿ ತೋರಿಸ್ರಿ ಅಪ್ಪ ಏನು ನಾನೇನು ದಾರಿ ತೋರಿಸ ನಿನಗೆ ನಿನ್ನ ಹತ್ರ ದುಡ್ಡಿದ್ಯಾ ಊರಿಗೆ ತೊಗೊಂಡು ಹೋಗು ಇಲ್ಲ ಇಲ್ಲ ಎಲ್ಲರೂ ಮಣ್ಣು ಮಾಡು ಇಲ್ಲ ನಾನು ಊರಿಗೆ ತೊಗೊಂಡು ಹೋಗಲೇಬೇಕು ಅಂತಿದ್ದರೆ ಒಂದು ಕೆಲಸ ಮಾಡು ಯಾವುದಾದ್ರು ಬಾಕ್ಸ್ ತಂದು ಅದರಲ್ಲಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರು ಸುಮ್ಮನೆ ನನ್ನ ತಲೆ ತಿನ್ನಬೇಡ ನನಗೆ ಬೇಕಾದಷ್ಟು ಕೆಲಸ ಇದೆ ಬೆಳಗ್ಗೆ ಬೆಳಗ್ಗೆ ಯಾಕ್ರೋ ಬರ್ತೀರ ಇಂಥವ್ರು ದಿನಕ್ಕೆ 4 ಜನ ಬಂದ್ಬಿಟ್ಟ ಅಂದರೆ ನನ್ನ ಹಣ ತೊಗೊಂಡ್ಬಿಡುತ್ತೆ ಅಷ್ಟೇ
ಎಲ್ಲಿ ಹೋಗಿದ್ದೇ ಇಷ್ಟೊತ್ತು? ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗತ್ತಾನೆ. ಇನ್ನು ಸ್ವಲ್ಪ ಹೊತ್ತೇನಾದ್ರೂ ನೀನು ಬರಲಿಲ್ಲ ಅಂದಿದ್ರೆ ಯಾವುದು ಅನಾಥವ ಅಂತ ಹೇಳ್ಬಿಟ್ಟು ಕಾರ್ಪೊರೇಷನ್ ಅವ್ರಿಗೆ ಫೋನ್ ಮಾಡ್ಬಿಡ್ತಾ ಇದ್ದೆ. ಈಗೇನು ಮಗುನ ತಗೊಂಡು ಹೋಗ್ತೀಯ ಇಲ್ಲ ಎಲ್ಲಾದ್ರೂ ಮಣ್ಮಾಡದ ಸಾಹೇಬ್ರ? ಅವ್ರವ್ವ ಮಗ ಲಗುನ ಆರಾಮ ಮಾಡಿಕೊಂಡು ಮನೆಗೆ ಬರ್ತಾನಂತ ದಿನಾ ದೇವ್ರ ಮುಂದೆ ದೀಪ ಹಚ್ಕೊಂಡು ಕಾಯ್ಕೊಂಡು ಕುಂತಿರ್ತಾಳ. ಆಕೆಗೆ ಮುಖ ತೋರಿಸ್ದಂಗೆ ಹೆಂಗೆ ಮಣ್ಣು ಮಾಡೋಕ್ಕಾಗತ್ತೆ ರೀ? ಹಾಗಾದರೆ ಮಗು ತಗೊಂಡೋಗಿ ಗಾಡಿ ಮಾಡ್ಕೊಂಬಂದಿದ್ಯೇನು? ಇದೇನು ಟ್ರಂಕ್ ತಗೊಂಬಂದಿದೆಯಾ? ಗಾಡಿ ತರೋಷ್ಟು ರೊಕ್ಕ ನನ್ನ ಕಡೆ ಇಲ್ಲರಿ. ಉಳಿದಿದ್ರಾಗ ಇದನ್ನು ತಂದೇನಿ, ಇದ್ರಾಗ ನನ್ನ ಮಗನ ಹಾಕ್ಕೊಂಡು ಹೋಗ್ತೀನಿ. ನಿನಗೇನು ಹುಚ್ಚಿಡ್ದಿದ್ಯಾ? ಮಗುನ ಈ ಟ್ರಂಕ್ ಒಳಗೆ ಇಟ್ಕೊಂಡು ತಗೊಂಡೋಗ್ತೀಯ? ಬುದ್ಧಿ ನೆಟ್ಟಿದೆಯಾ ನಿನಗೆ? ಅದ್ಯಾವುದೂ ಗೊತ್ತಿಲ್ಲ ರೀ ಸಾಹೇಬ್ರ. ಆದ್ರೆ ಕೊನೆ ಸರಿ ಅವ್ರು ಅವಾಗ ನನ್ನ ಮಗನ ಮುಖ ತೋರಿಸಿದ್ರೆ ನನಗೆ ಅಷ್ಟೇ ಸಾಕು. ಡಾಕ್ಟ್ರ, ನನ್ನ ಮಗನ ನೀವು ಕೊಟ್ಟುಬಿಡ್ರಿ. ಆತ್ಮದ ಹರಿ
ಕವಿಸಿದ್ದ ಎಲ್ಲಿ? ಕವಿಸಿದ ಇಲ್ಲಿ ನಡ್ಕೊಂಡೆ ಹೋದಲ್ಲ, ಈಗ ಸಿಕ್ಕಿ ನೋಡು. ಕವಿಸಿದ್ದ ಏನೈತಿ? ನಾನು ಹೊಡ್ಬೇಕು. ಕರಿಬೇಕಾ? ನಮಗೆ ಯಾರಿಲ್ಲ ಸಾಹೇಬ್ರ, ನಾವ ಮೂವರು ಇರಾರು. ಮಗನೆಲ್ಲಿ ಮಣ್ಣು ಮಾಡ್ಬೇಕು ಅಂತಿದ್ದೀರಾ? ಎಲ್ಲಿ ಮಾಡುತ್ತೆ ಸಾಹೇಬ್ರ? ಒಂದು ಎಕರೆ ಇವೆಲ್ಲ ಮಗನ ಉಳಿಸಿ ಕೇಳಕ್ಕೆ ಮಾರಿದೀವಿ. ಈಗ ಇರ ಈಗ ಹಂಗ ಯಾಕಲ್ಲ ಜಾಗ ನಮಗ ಇದಷ್ಟೇ ಉಳಿದೈತೆ ನೋಡ್ರಿ ನಮ್ಗೆ.
ಯಾರಿದ್ದೀರಾ ಇಲ್ಲಿ? ಯಾರು ಇಲ್ವೇನ್ರಿ? ನೋಡಿದ್ಯಾ ಸ್ವಲ್ಪ ಮಿಸ್ ಆಗಿ ಕಾಲ್ ಜಾರ್ ಬಿದ್ದಿದ್ರೆ ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ. ಅಲ್ಲಪ್ಪ ನೀನು ರಾತ್ರಿ ಒಬ್ಬನೇ ಇರ್ತೆ ಅಂತ ನಾನು ಬಂದಿರೋದು? ಹೌದೌದು, ನನ್ನನ್ನು ಯಾರೋ ಆರಿಸ್ಕೊಂಡು ಹೋಗ್ತಾರಂತನ? ಆರಿಸ್ಕೊಂಡು ಹೋಗ್ತಾರಂತಲ್ಲ, ನಿನ್ನ ಜೊತೆಗಿದ್ರೆ ಇನ್ನೂ ಚೆನ್ನಾಗಿರ್ತಾರೆ. ನನಗೇನು ನಿನ್ನ ಜೊತೆ ಬೇಡ. ಈ ಕತ್ತಲಲ್ಲಿ ಈ ಚಳಿಯಲ್ಲಿ ಒಂದಕ್ಕೆ ಎರಡಕ್ಕೆ ಹೋಗೋದು ಇಲ್ಲಿ ತುಂಬ ಕಷ್ಟ. ನಾಳೆಯಿಂದ ಮನೇಲಿರೋ ಆಯ್ತಾ? ಸಾರಿ ಸರ್. ಏನು ಬೇಕಾಗಿತ್ತು? ಏನಿದೆ ತಿನ್ನಕ್ಕೆ? ಸರ್ ಫ್ರೈಡ್ ರೈಸ್ ಇದೆ ಸರ್. ಫ್ರೈಡ್ ರೈಸ್ ಅದು ಬಿಟ್ಟು ಬೇರೆ? ಅದು ಬಿಟ್ಟು ಬೇರೆ ಏನಿಲ್ಲ ಸರ್, ಬರೀ ಫ್ರೈಡ್ ರೈಸ್ ಇದೆ.
ಲೇಟ್ ಆಯ್ತಲ್ಲ ತುಂಬ. ಆಯ್ತು, ಒಂದು ಕೆಲಸ ಮಾಡಿ, ಫ್ರೈಡ್ ರೈಸ್ 3 ಪ್ಲೇಟ್ ಕೊಡಿ. ಆಯ್ತು ಸರ್, ತರ್ತೀನಿ. ಈಗಲಾದ್ರೂ ಎದ್ದು ಕೈ ತೊಳ್ಕೊಂಬನ್ನಿ ಸರ್, ಮಣ್ಣು ಕೈಗೆ ಮೆತ್ಕೊಂಡಿದೆ. ಅಮ್ಮ, ಅಪ್ಪಂಗೆ ಫೋನ್ ಕೊಡು.